ವೆಲ್ ವೀಕ್ಷಕರೆ, ಇವತ್ತು ನಾವು ಮಲ್ಲೇಶ್ವರಂನಲ್ಲಿ ಇರುವಂತಹ ರೇಣುಕಾಂಬಾ ಸ್ಟುಡಿಯೋಸ್ನಲ್ಲಿ ಇದ್ದೀವಿ. ಯಾಕಪ್ಪ ಅಂತ ಯೋಚನೆ ಮಾಡ್ತೀರಾ? ನಮ್ಮ ಚಿತ್ರತಾರ.com ಯೂಟ್ಯೂಬ್ ಚಾನಲಲ್ಲಿ ಇನ್ನೇನು ಮಾಹಿತಿ ಸಿಗೋದಕ್ಕೆ ಸಾಧ್ಯ, ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ನಡೀತಾ ಇದೆ ಅದಷ್ಟು ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ವೆಲ್, ಇವತ್ತು ಯಾವ ಕಾರ್ಯಕ್ರಮ ನಡೀತಾ ಇದೆ? 67ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿರುವಂತಹ ಅಕ್ಷಿ ಚಿತ್ರದ ಆಡಿಯೋ ಲಾಂಚ್. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ PRK ಆಡಿಯೋಸ್ನಿಂದ ಲಾಂಚ್ ಆಗ್ತಾ ಇದೆ ನಮ್ಮ ಅಕ್ಷಿ ಚಿತ್ರದ ಆಡಿಯೋ. ಅದರಲ್ಲೂ SPB ಸರ್ ಅವರು ಕೊನೆಯದಾಗಿ ಹಾಡಿದಂತಹ ಒಂದಷ್ಟು ಕನ್ನಡ ಸಾಂಗ್ಸ್ಗಳಲ್ಲಿ, ಹಾಡುಗಳಲ್ಲಿ ಈ ಚಿತ್ರದ ಬಣ್ಣ ಬಣ್ಣ ಅನ್ನೋಂತಹ ಸಾಂಗು ಇವತ್ತು ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ನೇತ್ರದಾನದ ಅರಿವನ್ನ ಮೂಡಿಸುವಂತಹ ದೊಡ್ಡ ಕ್ರಾಂತಿಯನ್ನ ಯಾವುದೋ ಒಂದು ಹಳ್ಳಿಯ ಮೂಲೆಯಿಂದ ಬಂದಂತಹ ಪುಟ್ಟ ಹುಡುಗ ಯಾವ ರೀತಿಯಾಗಿ ಈ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡೋದಿಕ್ಕೆ ಹೋರಾಟವನ್ನ ನಡೆಸ್ತಾನೆ ಅನ್ನೋಂಥದ್ದು ಈ ಚಿತ್ರದಲ್ಲಿ ಇರುವಂತಹ ಕಂಟೆಂಟ್. ಸೊ ಈ ಸಿನಿಮಾ ಇನ್ನು ರಿಲೀಸ್ ಆಗಿಲ್ಲ, ಮುಂಬರುವಂತಹ ದಿನಗಳಲ್ಲಿ ಇನ್ನ ಅನದರ್ ಒನ್ ಹಾಗೆ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಈ ಒಂದು ಸಿನಿಮಾವನ್ನ ತೆರೆ ಮೇಲೆ ತರಬೇಕು ಅನ್ನೋಂತಹ ಆಶಯದೊಂದಿಗೆ ಇವತ್ತು ಚಿತ್ರತಂಡ ಎಲ್ಲರೂ ಕೂಡ ಸೇರಿ ಈ ಸಿನಿಮಾದ ಒಂದು ಅದ್ಭುತವಾದಂತಹ ಗೀತೆಯ ಒಂದು ಆಡಿಯೋ ಲಾಂಚ್ ಅನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2019ರಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಎನ್ನುವಂತಹ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದೆ. ಜೋರಾದ ಚಪ್ಪಾಳಿಯನ್ನ ನೀಡೋಣ ಈ ಒಂದು ಅದ್ಭುತ ಸಿನಿಮಾಗೆ. ಸೊ ಇವತ್ತು ತಾವೆಲ್ಲರೂ ಕೂಡ ಬಂದಿರೋದು ಬಹಳನೇ ಖುಷಿಯಾಗಿದೆ. ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೋಗ್ತಾ ಹೋಗ್ತಾ ಇನ್ನಷ್ಟು ವಿಶೇಷ ವಿಚಾರಗಳು ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಎಲ್ಲಾ ಗಣ್ಯಮಾನ್ಯರನ್ನ ಇದೀಗ ವೇದಿಕೆ ಮೇಲೆ ನಾವು ಸ್ವಾಗತಿಸೋಣ. ಮೊದಲನೇದಾಗಿ ಕಿಚ್ಚ ಸುದೀಪ ಅವರಿಗೆ, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ, ಮೊದಲ ಬಾರಿಗೆ ನಾಯಕ ನಟಿಯಾದಂತಹ ಸ್ಪರ್ಶ ರೇಖಾ ಮೇಡಮ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ. ಸ್ವಲ್ಪ ಕಾಸ ಆಗ್ಬೋದು, ಪರವಾಗಿಲ್ಲ. ಸರಿ ಅಪ್ಪ, ಒಳಗೆ ಬಪ್ಪ. ಅಮ್ಮ ಬನ್ನಿ ಅಮ್ಮ, ಅಲೆ ಬನ್ನಿ ಅಮ್ಮ. ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಚಿತ್ರ ಗೀತೆಗಳನ್ನ ನಮಗಾಗಿ ನೀಡಿದಂತಹ SPB ಸರ್ ಅವರ ಒಂದು ಚಿತ್ರಪಟಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ನಮ್ಮ ಚಿತ್ರತಂಡದ ಕಡೆಯಿಂದ ಪುಟ್ಟದಾದಂತಹ ಗೌರವವನ್ನ ಸಲ್ಲಿಸೋಣ. ಅವರು ಹಾಡಿರುವಂತಹ ಗೀತೆಗಳ ಮೂಲಕ ಎಂದೆಂದಿಗೂ ನಮ್ಮೊಡನೆ ಜೀವಂತ. ನಿರ್ದೇಶಕರ ಮೊದಲ ಸಿನಿಮಾ, ಅಂತಹ ಒಂದು ಅದ್ಭುತವಾದಂತಹ ಕಥೆಯುಳ್ಳಂತಹ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿರುವಂತದ್ದು ನಮ್ಮೆಲ್ಲರಿಗೂ ಹೆಗ್ಗಳಿಕೆಯ ವಿಚಾರ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಮಾಡಿದಂತಹ ಮೊದಲ ಪ್ರಯತ್ನದಲ್ಲೇ ಇಡೀ ರಾಷ್ಟ್ರ ಹಿಂತಿರುಗಿ ನೋಡುವಂತೆ ಮಾಡಿರುವಂತಹ ಚಿತ್ರ ಅದುವೇ ಅಕ್ಷಿ. ಮನುಷ್ಯನ ಬಾಳಿಗೆ ಕಣ್ಣುಗಳು ಎಷ್ಟು ಮುಖ್ಯ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವು ತಿಳ್ಕೋಬಹುದು. ಬಿ ರೆಡಿ ಟು ಬಿ ಎ ಬ್ಲೈಂಡ್ ಬಟ್ ಡೋಂಟ್ ಬಿ ಬ್ಲೈಂಡ್. ಕಣ್ಣಿಗಾಗಿ ಕಣ್ಣುಗಳ ಹೋರಾಟ. ತಮ್ಮನ್ನ ನಾವು ತೊಡಗಿಸ್ಕೊಂಡು ಕನ್ನಡದ ಸೇವೆಯನ್ನ ಮಾಡ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕಲಾ ದೇಗುಲ ಶ್ರೀನಿವಾಸ್ ಅಣ್ಣ ಅವರು ಕಾರ್ಯಕ್ರಮವನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರಿಂದ ಬಹಳಷ್ಟು ವಿಶೇಷ ವಿಚಾರಗಳು ಇವಾಗ ತಿಳಿಸ್ತಾ ಹೋಗ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕೇಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರುತಿ, ಎಲ್ರಿಗೂ ನಮಸ್ಕಾರ. ಅಕ್ಷಿ ಚಿತ್ರದ ಪರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರುವಂತ ಅವಕಾಶ ಸಿಗುತ್ತೆ. ಮಹತ್ತರವಾದ ಕೆಲಸ ಈ ಎಲ್ಲಾ ಕೆಲಸಗಳನ್ನ ಮಾಡಲು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಮೊದಲಿಗೆ ನಾನು ನನ್ನ ತಂದೆ ತಾಯಿಗೆ ವಂದನೆಗಳನ್ನ ತಿಳಿಸಬೇಕು. ಬಹುಶಃ ಅವರು ನನ್ನನ್ನ ಈ ರೀತಿಯಾಗಿ ಬೆಳೆಸಿದ್ದಕ್ಕೆ ಇಂಥದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು. ಆಮೇಲೆ ನನ್ನ ಸಂಗೀತದ ಗುರುಗಳು GV ಅತ್ರಿಯವ್ರನ್ನ ನಾನು ನೆನಪಿಸಿಕೊಳ್ಬೇಕು. ಒಟ್ಟಾರೆ ನನ್ನ ಬದುಕಿನಲ್ಲಿ ಈ ರೀತಿ ಹೆಜ್ಜೆ ಇಡೋದಕ್ಕೆ ಸಾಕಷ್ಟು ಜನ ಗುರುಗಳಾಗಿ ನನ್ನ ಜೊತೆಗೆ ನಿಂತಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿ ಎಲ್ಲರೂ ಎಲ್ಲಾ ರೀತಿ ಕೆಲಸ ಮಾಡ್ತಾರೆ, ಆದ್ರೆ ಯಾವ್ದಾದ್ರೂ ಒಂದು ನಮ್ಮದೇ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವ ನಿಟ್ಟು ಎಲ್ಲರೂ ಕೂಡ ಆಸೆ ಪಟ್ಟರು ಕೂಡ ಅದು ಕೈಗೂಡೋದಿಲ್ಲ.
ಅದ್ರ ತುಂಬಾ ದಿನದ ಕನಸು ಈ ಚಿತ್ರ ಆಗೋದಕ್ಕೆ ಕಾರಣ ಆಯ್ತು. ಚಿತ್ರದ ಬಗ್ಗೆ ಸಾಕಷ್ಟು ಮಾತಾಡಿದೀವಿ, ಮಾಧ್ಯಮದ ಮಿತ್ರರ ಜೊತೆಯಲ್ಲಿದ್ದೀರಾ, ನೀವೆಲ್ಲರೂ ಬಂದಿರೋದಕ್ಕೆ ನಿಮಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರಲ್ಲೇ ವಿಶೇಷವಾಗಿ ಸ್ಪರ್ಶ ರೇಖಾ ಅವರು ಮತ್ತೆ ವಿಜಯ್ ಸೂರ್ಯ ಅವರು, ಅಂದ್ರೆ ಚಿತ್ರರಂಗದ ಒಡನಾಟ ಇಟ್ಕೊಂಡು ಅದೆಲ್ಲ ಕೆಲಸ ಮಾಡ್ತಾ ಅವ್ರದೇ ಆದಂತ ಹೆಸರು ಹಾದಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಕೂಡ ಇಂಥದೊಂದು ಕೆಲಸ ಹೊಸ ತಂಡ ಮಾಡ್ತಾ ಇದೆ ಅಂತ ಹೇಳಿದಾಗ ತುಂಬಾ ಪ್ರೀತಿಯಿಂದ ಒಪ್ಪಿ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮಿಬ್ಬರಿಗೂ ನಾನು ವಿಶೇಷವಾದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸ್ಪೆಷಲಿ ಐ ವಾಂಟ್ ಟು ಮೆನ್ಷನ್ ಗುಪ್ತಾ ಸರ್, ಈ ಚಿತ್ರ ನಾವು ಮಾಡಿ ತುಂಬಾ ಪ್ರಯತ್ನ ಪೂರ್ವಕವಾಗಿ ಸಾಕಷ್ಟು ಜನಕ್ಕೆ ತೋರಿಸ್ತಾ ಬಂದ್ವಿ, ಅಂದ್ರೆ ಒಂದು ಬಿಸ್ನೆಸ್ ಶೋ ಇರ್ಬೋದು ಈ ತರ ಎಲ್ಲ ಯಾರಾದ್ರೂ ಸಹಕಾರ ನೀಡ್ಲಿ ಅಂತ, ಆದ್ರೆ ಎಲ್ಲರೂ ನೋಡಿದಾಗ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಬೆಂತಟ್ಟದ್ರು. ಆದ್ರೆ ಒಂದು ಚಿತ್ರ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ನ ಹುಡುಕೋದು ಎಷ್ಟು ಕಷ್ಟ ಇದೆ, ರಿಲೀಸ್ ಮಾಡ್ಬೇಕಾದ್ರೆ ನಮ್ಮ ಕಷ್ಟಗಳನ್ನ ತಿಳ್ಕೊಂಡವರು ಗುಪ್ತಾ ಸರ್. ನಾನು ಸುಪ್ರೀಂ ಸ್ಟೀಲ್ಸ್ ನ ಮಾಲೀಕರಾದಂತ ಗುಪ್ತಾ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಬಂದ್ರು ಸಿನಿಮಾ ನೋಡಿದ್ರು, ಯಾವಾಗ ರಿಲೀಸ್ ಮಾಡ್ತಾ ಇದೀರಾ ಅಂತ ಕೇಳಿದ್ರು. ಸರ್ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ರಿಲೀಸ್, ಬಟ್ ಏನಂದ್ರೆ ಹಿಂಗೆ ಹೆಂಗೆ ನಮ್ದೆಲ್ಲ ಕೆಲಸಗಳು ಗೊತ್ತಲ್ಲ ಚಿತ್ರ ಬಿಡುಗಡೆ ಆಗ್ಬೇಕು ಅಂದ್ರೆ ಹೇಗೆ ಅಂದ್ರ, ನಾನು ಅದಕ್ಕೆ ಹೇಳ್ತೀನಿ ಏನು ಗಜಗರ್ಭದ ಪ್ರಸವವೇ ಇದನ್ನೇ, ಒಳಗಡೆ ಇದ್ವಿ ನಾವು ಅದನ್ನ ಹೊರಗಡೆ ಹಾಕ್ಬೇಕು ಅಂತ ಒಂದು ಯೋಚನೆ ಇದ್ವಿ ಅಂತ. ಹಾಗಾಗಿ ಗುಪ್ತಾ ಸರ್ ಕೈ ಜೋಡಿಸಿದರೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಇನ್ನ ಇವತ್ತು ಆಡಿಯೋ ಲಾಂಚ್ ಅಂತ ಬಂದಾಗ ತುಂಬಾ ಹೆಮ್ಮೆ ಆದಂತ ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಚಿತ್ರರಂಗದಲ್ಲಿ ಅದೆಷ್ಟೋ ಅದ್ವಿತೀಯ ಸಾಧನೆ ಮಾಡಿದಂತ ಗಾಯಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರಿಂದ ಒಂದ್ ಹಾಡನ್ನ ಹಾಡಿಸ್ಬೇಕು ಒಬ್ಬ ಸಂಗೀತ ನಿರ್ದೇಶಕನಾಗಿ ಅಂತ, ಅದು ಎಲ್ರಿಗೂ ಇರುವಂತ ಕನಸೇ ಅದು. ಆ ಕನಸು ನನಗೂ ಕೂಡ ಇತ್ತು, ಹಾಗಾಗಿ ಅದಕ್ಕೆ ಪೂರಕವಾಗಿ ನಮ್ಮ ನಿರ್ದೇಶಕರು ಮನೋಜ್ ಕುಮಾರ್ ಖಂಡಿತ ಹಾಡಿಸ್ಲೇಬೇಕು ಅಂತ ಹೇಳಿದ್ದು, ಹಾಗಾಗಿ ನಮಗೆ ಸಾಧ್ಯವಾಗಿದ್ದು. ಗೋಪಿ ಅಂತ ಗಾಯಕರು ಅವರು ಕೋಆರ್ಡಿನೇಟ್ ಮಾಡಿಕೊಟ್ರು, ಅವರ ವೇದಿಕೆಗಳನ್ನ ಸಾಕಷ್ಟು ನಿರೂಪಣೆ ಮಾಡಿದ್ರು ಕೂಡ ಹಾಡಿಸುವಂತ ವಿಷಯ ಬಂದಾಗ ಅದು ಪ್ರೊಫೆಷನಲ್ ಆಗಿರಬೇಕು ಅಂತ ಹೇಳಿ ಅವ್ರ ಮುಖಾಂತರ ಮಾಡದಂತ ಒಂದು ಕೆಲಸಕ್ಕೆ ಬೆಂತಟ್ಟಿದ್ರು ಎಸ್ ಪಿ ಸರ್. ಬಟ್ ಏನಂದ್ರೆ ಅವರ ವ್ಯಕ್ತಿತ್ವ, ನೀವೊಂದು ಆಡಿಯೋ ಕೇಳಬೇಕು, ಆಡಿಯೋ ಕೇಳಿಸೋಣ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈ ಹಾಡನ್ನ ಕೂಡ ನಾವ್ ಇವಾಗ ಲಾಂಚ್ ಮಾಡ್ತಾ ಇದೀವಿ, ಬರೀ ಒಂದು ಸನ್ ಬೋರ್ಡ್ ನೀವು ಇವಾಗ ಲಾಂಚ್ ಮಾಡಿದ್ ನೋಡಿದ್ವಿ ಆಡಿಯೋ ಲಾಂಚ್ ಅಂತ, ಬಟ್ ಅದೆಲ್ಲ ನಿಜವಾದ ಆಡಿಯೋ ಲಾಂಚ್ ಇವಾಗ ವೇದಿಕೆಯಲ್ಲಿ ಆಗುತ್ತೆ. ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಯಾಕೆ ಬ್ಲೈಂಡ್ ಫೋಲ್ಡ್ ಕೊಟ್ಟಿದ್ದೀರಾ ನಮ್ ಕೈಗೆ ಅಂತ ಹೇಳ್ಬಿಟ್ಟು. ಒಂದ್ ಸೆಕೆಂಡ್ ಕರೆಂಟ್ ಆಫ್ ಹೋಯ್ತು, ಅವಾಗ ಎಲ್ಲರಿಗೂ ಒಂಥರ ಫೀಲ್ ಆಗ್ತಾ ಇತ್ತು. ಅಂಡ್ ಪ್ಲಸ್ ಎಲ್ರಿಗೂ ಕಾಮನ್ ಆಗಿ ಒಂದೇ ಒಂದು ಪ್ರಶ್ನೆ ಕೇಳೋದಾದ್ರೆ, ಕರೆಂಟ್ ಹೋಗಿದ ತಕ್ಷಣ ಅಥವಾ ನಿಮ್ ಕಣ್ಣು ಮುಚ್ಕೊಂಡಿದ ತಕ್ಷಣ ನಿಮ್ಗೆ ಯಾವ ಬಣ್ಣ ಕಾಣಿಸುತ್ತೆ? ಯಾರಾದ್ರೂ ಹೇಳ್ಬೋದಾ ಯಾವ ಕಣ್ಣ ಯಾವ ಕಲರ್? ಓಕೆ, ಯಾಕೆ ಅಂದ್ರೆ ನಾವು ನೋಡ್ತೀವಿ ನಮಗ್ ಕಪ್ ಕಾಣಿಸುತ್ತೆ, ಆದ್ರೆ ಕಣ್ಣೇ ಇಲ್ದೇ ಇರೋರು ದೇ ಕೆನಾಟ್ ಸೀ ಎನಿ ಕಲರ್. ಸೊ ಈ ಒಂದು ಪ್ರಯತ್ನ, ಈ ಒಂದು ಅನುಭವ ನಿಮಗೆ ಆಗಬೇಕು ಅನ್ನೋ ಉದ್ದೇಶ ನಮ್ದಿದೆ. ಆಡಿಯೋ ಲಾಂಚ್ ಅಂತ ಹೇಳಿದ್ರೆ ನಿಮ್ಗೆ ಹಾಡನ್ನ ಹಾಕಿ ಕೇಳಿಸ್ಬಿಡೋದು ಅಥವಾ ವಿಡಿಯೋ ಪ್ಲೇ ಮಾಡಿದ ತಕ್ಷಣ ವಿಡಿಯೋ ನೋಡ್ಬಿಡೋದು, ಇದು ಮಾತ್ರ ಅಲ್ಲ. ನಮ್ಮ ಚಿತ್ರದಲ್ಲಿ ಈಗಾಗಲೇ ಶ್ರುತಿ ಮಾತಾಡ್ತಾ ಹೇಳಿದಾಗೇನೆ ಬಿ ರೆಡಿ ಟು ಬಿ ಅ ಬ್ಲೈಂಡ್ ಬಟ್ ಡೋಂಟ್ ಬಿ ಬ್ಲೈಂಡ್ ಅನ್ನೋಂತ ಒಂದು ಸ್ಲೋಗನ್ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಆ ಅನುಭವ ಚಿತ್ರದಲ್ಲೂ ಕೂಡ ಆಗತ್ತೆ, ಅದ್ರ ನಮ್ಮ ಆಡಿಯೋ ಲಾಂಚ್ ಅಲ್ಲಿ ಕೂಡ ಅಂಥದ್ದೊಂದು ಆಗಬೇಕು ಅಂತ ಹೇಳಿರೋದ್ರಿಂದ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಮಾಧ್ಯಮದವರು ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಇಡೀ ತಂಡದ ಥಾಟ್ಸ್ ಪ್ರಾಸೆಸ್ ಏನಿದೆಯಲ್ಲ ಅದು ಇವತ್ತು ಇಲ್ಲಿ ನಿಮಗೆ ಕಾಣಿಸಕ್ ಹೊರಟಿದೆ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಕೂಡ ಬ್ಲೈಂಡ್ ಫೋಲ್ಡ್ ಹಾಕೊಳ್ಳಿ ಇವಾಗ ಅಂತ ದಯವಿಟ್ಟು ಪ್ಲೀಸ್. ನಮ್ಮ ಮಾಧ್ಯಮದವರು ಕೂಡ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಲೈಟ್ಸ್ ಎಲ್ಲ ಆಫ್ ಆಗತ್ತೆ, ಬ್ಲೈಂಡ್ ಫೋಲ್ಡ್ ಹಾಕೋಬೇಕು ದಯವಿಟ್ಟು. ಹೇಳಿದಾಗ ಮಾತಾಡಿದ್ದಾರೆ, ಏನ್ ಮಾತಾಡಿದ್ದಾರೆ, ಅವರ ದೊಡ್ಡತನಕ್ಕೊಂದು ಸಲಾಂ ಹೇಳ್ತಾ ಫಸ್ಟ್ ಮೊದಲಿಗೆ ಆಡಿಯೋ ಕೇಳೋಣ. ಸರ್ ಸ್ಕ್ರೀನ್ ಎಲ್ಲ ಫುಲ್ ಆಫ್ ಮಾಡಿ, ಪ್ರೊಜೆಕ್ಟರ್ ಮುಂದೆ ಅಡ್ಡ ಇಟ್ಬಿಡಿ ಸರ್. ಸರ್ ಫುಲ್ ಕಂಪ್ಲೀಟ್ ಆಫ್ ಮಾಡಿ ಸರ್ ಆಡಿಯೋ ಮಾತ್ರ, ಇದನ್ನ ಫೋನ್ ಸೈಲೆಂಟ್ ಮಾಡಿ ಸರ್. ಮತ್ತೆ ವಿಡಿಯೋ ಹಾಕ್ತೇವೆ, ನನಗಾಗ್ಲೇ ಹೇಳಿದೀನಿ ವಿಡಿಯೋ ಮಾತ್ರ ಪ್ಲೇ ಮಾಡ್ತೀವಿ. ಆದ್ರೆ ಬ್ಲೈಂಡ್ ಫೋಲ್ಡ್ ಅಲ್ಲಿ ನಮ್ಮ ಎಸ್ ಪಿ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಿಮ್ಮನ್ನ ಮುಖದ ಭೇಟಿ ಆಗ್ಬೇಕು ಅನ್ಕೊಳ್ತಾ ಇದ್ದೆ, ಬಟ್ ಇಟ್ ಕುಡಂಟ್ ಹ್ಯಾಪನ್. ಸೊ ನಮ್ ಬಾಂಡ್ ಆದ್ಮೇಲೆ ನನ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಸರ್. ನೆಕ್ಸ್ಟ್ ಟೈಮ್ ಖಂಡಿತ. ಸರ್ ಬಾಂಡ್ ಹೇಗನ್ನಿಸ್ತು ಸರ್ ನಿಮಗೆ? ಸರ್ ನಾನು ಚೆನ್ನಾಗಿ ಆಡಿದ್ದೀನಾ ಇಲ್ವಾ? ಅಯ್ಯೋ ಸರ್, ಏನೋ ಮಾಡಿದ್ದೆ ಇರೋದಕ್ಕೆ ಜೀವ ತುಂಬಿರೋದು ನೀವು ಸರ್. ನನಗೆ ಮಾಡಿರೋ ಪ್ರಯತ್ನ ಹೇಗಿದೆ ಅಂತ ಹೇಳಬೇಕು ಸರ್ ನೀವು. ನನಗೆ ಒಂದು ಹಾಡು ಕೂಡ ಮ್ಯೂಸಿಕ್ ಡೈರೆಕ್ಟರ್ ಗುರುಗಳಿಗಿಂತ ಜಾಸ್ತಿ. ನಾನು ಹಾಗೇನೆ ಬಾಳ್ತಾ ಇದ್ದೀನಿ, ಅದೇ ನನ್ನ ಜೀವನ ರಹಸ್ಯ. ಅದೇ ಸರ್, ಚೆನ್ನಾಗಿ ನೀವು ಚೆನ್ನಾಗಿ ಮಾಡ್ತೀರಾ, ನಾನು ಅದಕ್ಕೆ ನ್ಯಾಯ ಮಾಡಿದ್ದೀನಾ ಇಲ್ವಾ ಅಂತ ನೀವು ಹೇಳಬೇಕು.
ಏನಾಗಲ್ವಾ, ನಿಮ್ಗೆ ತುಂಬಾ ಚೆನ್ನಾಗಿದೆ, ಎಲ್ಲರೂ ಇಷ್ಟ ಪಟ್ಟಿದ್ದಾರೆ, ನೀವು ಅದಕ್ಕೆ ಸಪೋರ್ಟ್ ಮಾಡಿದೀರಾ, ಮಾಡಿದೆ ನನ್ನ ಕೆಲಸ ನಾನು ಮಾಡಿದೆ, ಅದೇ ಅದನ್ನ ಮಾಡ್ಕೊಡೋದು ದೊಡ್ಡದೇ ಅಲ್ವಾ, ನನ್ಗೆ ಕೆಲಸ ಇದೆ, ಅದಕ್ಕೆ ನನ್ನ ಕೆಲಸ, ನನ್ ಬ್ಲೆಸ್ಸಿಂಗ್ ಇರ್ಲಿ ಸರ್, ಥ್ಯಾಂಕ್ ಯು ಸರ್, ಚಿರಂಜೀವ ಚಿರಂಜೀವ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಲ್ಲ ಕೂಡ ಕೇಳಿದೆ, ತುಂಬಾ ಚೆನ್ನಾಗಿದೆ. ಶ್ರೀನಿವಾಸನ್ ಅವರು ಮ್ಯೂಸಿಕ್ ಮಾಡಿದ್ದು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಕಂಗ್ರಾಚುಲೇಷನ್ಸ್. ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಂದು ಸಾಂಗ್ ಹಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಆ ಸಾಂಗ್, ಅಂದ್ರೆ ಮಕ್ಕಳು ಕೂಡ ಚೆನ್ನಾಗಿ ಹಾಡಿದ್ದಾರೆ ಬೇರೆ ಸಾಂಗ್ಸ್ ಎಲ್ಲ ಕೂಡ. ನೀವೆಲ್ಲ ಕೇಳಿ ಸಂತೋಷ ಪಡ್ರಿ. ಬೆಸ್ಟ್ ಆಫ್ ಲಕ್ ಟು ಶ್ರೀನಿವಾಸ್ ಅಂಡ್ ಕಂಪೆನಿ. ಹೊಸಕೇರಳಿಯಿಂದ ಬಂದಿರೋದು. ನಂಗೆ ಚಿಕ್ಕ ವಯಸ್ಸಿಂದಾನು ನೀಟಾಗಿ ಕಣ್ ಕಾಣಿಸ್ತಾ ಇರ್ಲಿಲ್ಲ, ತುಂಬಾ ಹಾಸ್ಪಿಟಲ್ಸ್ಗೆ ಹೋಗಿದ್ವಿ. ಈಗ ತುಂಬಾ ಹಾಸ್ಪಿಟಲ್ಸ್ಗೆ ಹೋಗಿದ್ವಿ. ಯಾರೋ ಹೇಳಿದ್ರು ಮಿಂಟೋ ಹಾಸ್ಪಿಟಲ್ ಹೋಗಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ. ಆಗ ನಾವು ಮಿಂಟೋ ಹಾಸ್ಪಿಟಲ್ಗೆ ಬಂದ್ವಿ. ತುಂಬಾ ದಿನ ಇದು ಆಪರೇಷನ್ ಮಾಡಿಸ್ಕೊಳಕ್ಕೆ ನಂಗೂ ಭಯ ಆಗ್ತಿತ್ತು, ಆಪರೇಷನ್ ಹೆಂಗ್ ಮಾಡಿಸ್ಕೊಳ್ಳೋದೆಲ್ಲ ಅಂತ. ಆಮೇಲೆ ಎಲ್ಲಾರು ಧೈರ್ಯ ತುಂಬಿ ಕಲ್ಸಿದ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬ್ಯಾಂಡೇಜ್ ಬಿಚ್ಚಿದಾಗ ನಾನು ನೋಡೋಗಾಯ್ತು. ಸೊ ನನ್ಗೆ ಕಣ್ ಆಪರೇಷನ್ ಮಾಡ್ದಂತ ಎಲ್ಲಾ ಡಾಕ್ಟರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮುಂಚೆ ಕತ್ಲೆ ಅಂದ್ರೆ ಮಂಜ್ ಮಂಜ್ ಆಗ್ತಿತ್ತು, ದೂರದೇನು ಕಾಣಿಸ್ತಾ ಇರ್ಲಿಲ್ಲ, ಹತ್ರದ ಮಾತ್ರ ನೋಡಕ್ ಆಗ್ತಿತ್ತು. ಆಗ ನಮ್ಗಿನ್ನು ಗೊತ್ತಿರ್ಲಿಲ್ಲ ಆ ರೀತಿ ಆಗ್ತಾ ಇದೆ ಅಂತ, ನನಗೆ ಆಗಿನೂ ಗೊತ್ತಾಗ್ಲಿಲ್ಲ. ಆಮೇಲೆ ಕಾಣಿಸ್ತಾ ಇಲ್ಲ ಅಂತ ಎಲ್ಲಾರು ಹೇಳೋದ್ನ ಕೇಳ್ಪಟ್ಟಾಗ ಗೊತ್ತಾಯ್ತು ನಂಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ. ಆವಾಗ ತುಂಬಾ ಬೇಜಾರಾಯ್ತು, ನನ್ಗ ನೋಡಕ್ ಆಗಲ್ವಾ ಅಂತ ಎಲ್ಲ ತುಂಬಾ ಬೇಜಾರಾಯ್ತು. ಆಗ ಹಾಸ್ಪಿಟಲ್ಸ್ಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಂದಾಗ ಹಾಸ್ಪಿಟಲ್ಸ್ಗೆ ಬಂದಾಗ ಈ ರೀತಿ ಆಪರೇಷನ್ಸ್ ಎಲ್ಲ ಮಾಡಿದಾಗ ಎಲ್ಲ ಕಣ್ ಕಾಣೋದಕ್ಕೆ ಖುಷಿ ಆಯ್ತು. ನಾನು ನೋಡ್ಬೋದು ಇನ್ಮೇಲಿಂದ ಅಂದಾಗ ಇನ್ನೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆಕ್ಚುಲಿ ಹ್ಯಾಟ್ಸ್ ಆಫ್, ಏಕೆಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಮುಖ್ಯವಾದದ್ದು ಒಂದು ಕತೆ, ಆ ಕತೆ ಹಿಂದೆ ಒಂದು ನೇತ್ರದಾನ ಮಹಾದಾನ. ಸೊ ಇಂಥ ಒಂದು ಸಬ್ಜೆಕ್ಟ್ ತಗೊಂಡು ನಾನು ಕಾಯ್ತಾ ಇದ್ದೇನೆ ಆಕ್ಚುಲಿ ಸಿನಿಮಾ ನೋಡೋದಿಕ್ಕೆ. ಸೊ ಆಕ್ಚುಲಿ ಇಟ್ಸ್ ವೆರಿ ಟಚಿಂಗ್ ಹಾಡು ಕೇಳಿದಾಗ, ಎಸ್ಪೆಷಲಿ ಎಸ್ ಪಿ ಪಿ ಸರ್ ಅಂತೂ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಬಟ್ ಎರಡನೇ ಹಾಡು ಅಂತೂ ಇಟ್ ಇಸ್ ತುಂಬಾನೇ ಒಂಥರ ತಟ್ಟುತ್ತೆ ಮನ್ಸಿಗೆ, ಯಾಕೆಂದ್ರೆ ಬ್ಲೈಂಡ್ ಅನ್ನೋದೇನು ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾವೆಲ್ಲ ನೋಡ್ತೀವಿ, ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಪ್ರತಿಯೊಂದು ಆರ್ಗನ್ ನಾವು ಗ್ರಾಂಟೆಡ್ ಆಗೇ ತಗೊಳ್ಳೋದು, ಒಂದು ಕಳ್ಕೊಂಡಾಗ್ಲೇ ಅದ್ರದ್ದು ಬೆಲೆ ಗೊತ್ತಾಗೋದು. ಬಟ್ ಥ್ಯಾಂಕ್ಸ್ ಟು ಡಾಕ್ಟರ್ಸ್, ಐ ಥಿಂಕ್ ಯು ನೋ ಯು ಸುಜಾತ ಮ್ಯಾಮ್ ಮತ್ತೆ ಯು ನೋ ಯು ಯು ಗೈಸ್ ಆರ್ ಅಮೇಝಿಂಗ್, ಯಾಕೆಂದ್ರೆ ಮುಖ್ಯವಾದದೇ ಕಣ್ಣು. ಸೊ ಇದನ್ನ ನೀವು ಯು ಹ್ಯಾವ್ ಟೇಕನ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಸೇವಿಂಗ್ ಐಸ್, ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನ್ಯಾಷನಲ್ ಅವಾರ್ಡ್ ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಅದು ನಮ್ ಕನ್ನಡ ಸಿನಿಮಾ ನ್ಯಾಷನಲ್ ಅವಾರ್ಡ್ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಸರ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಅಂಡ್ ಆಲ್ ದ ಬೆಸ್ಟ್ ಫಾರ್ ಎವ್ರಿಥಿಂಗ್. ಬಹಳ ದೊಡ್ಡ ಒಂದು ವಿಷಯ, ಯಾಕಂದ್ರೆ ಈ ಅವೇರ್ನೆಸ್ ಬಗ್ಗೆ ತುಂಬಾ ಎಲ್ಲರಿಗೂ ಗೊತ್ತಿದೆ, ಸುಮಾರು ಜನ ಸ್ಪ್ರೆಡ್ ಮಾಡ್ತಾರೆ, ತುಂಬಾ ಕ್ಯಾಂಪೇನ್ಸ್ ನಡೆಯುತ್ತೆ ಹಾಸ್ಪಿಟಲ್ಸ್ ಆಗ್ಲಿ ಎಲ್ಲ ಒಂದು ವರ್ಗದಲ್ಲಿ ಪ್ರತಿಯೊಬ್ಬರು ಇದರ ಬಗ್ಗೆ ಏನೋ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾರೆ. ಬಟ್ ಸಿನಿಮಾ ಅಂತ ಬಂದಾಗ ಈ ಕಾನ್ಸೆಪ್ಟ್ ನ ವಿಷಯ ಯಾರು ತೊಗೊಳಕ್ ಹೋಗಲ್ಲ, ಯಾಕಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ನಾವು ನೋಡಕ್ ಇಷ್ಟಪಡ್ತೀವಿ ಎಲ್ಲರೂ. ಬಟ್ ಈ ಒಂದು ಕಾನ್ಸೆಪ್ಟ್ ನ ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಗೆದ್ದಿದಾರಲ್ಲ, ಸೊ ಮನೋಜ್ ನಿಮ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲು ನಂಗೆ ಮನೋಜ್ ಅವ್ರು ಬಹಳ ವರ್ಷದಿಂದ ಗೊತ್ತು, ಸ್ಕ್ರಿಪ್ಟ್ ಡಿಸ್ಕಸ್ ಮಾಡ್ತಿರ್ತೀವಿ ನಾವು, ಬಟ್ ಜಾಸ್ತಿ ಕಮರ್ಷಿಯಲ್ ಸಬ್ಜೆಕ್ಟ್, ಬಟ್ ಈ ತರ ಸಬ್ಜೆಕ್ಟ್ ಮಾಡಿ ಒಂದು ಜಯ ಸಾಧಿಸಿದ್ದಾರೆ, ಆಲ್ ದ ಬೆಸ್ಟ್. ಬಟ್ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಪ್ರೊಡ್ಯೂಸರ್ಸ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಅದೆಂಡೇ ಒಂದು ಸಿನಿಮಾ ಮೂಡ್ ಬರಬೇಕು ಅಂದ್ರೆ ಪ್ರೊಡ್ಯೂಸರ್ಸ್,
ಮೂರು ಜನಕ್ಕೂ ಶ್ರೀನಿವಾಸ್ ಸರ್, ರವಿ ಸರ್ ಮತ್ತೆ ಇನ್ನೊಬ್ರು ಸಾರಿ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಬ್ವಿಯಸ್ಲಿ ಗುಪ್ತಾ ಸರ್, ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಮನೋಜ್ ಅವರು ಹೇಳಿದ್ರು ನನ್ಗೆ ಈ ತರ ಸಿನಿಮಾ ಬಂದಿದೆ, ಬಟ್ ರಿಲೀಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದಾಗ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ತರ ಮುಂದೆ ಬಂದು ಒಂದು ಎನ್ಕರೇಜ್ಮೆಂಟ್ ನೀಡ್ತಿದ್ದೀರ, ಈ ಟೈಮಲ್ಲಿ ಬಹಳ ಮುಖ್ಯ ಆಗತ್ತೆ. ಆ ಕಷ್ಟ ನಮಗ್ ಗೊತ್ತು, ಒಂದು ಸಿನಿಮಾ ಹೊರಗೆ ಬರಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಆಲ್ಮೋಸ್ಟ್ ಇಡೀ ಇಂಡಸ್ಟ್ರಿ ಒಂಥರ ಅರ್ಧ ನಿದ್ದೆ ಇದ್ದೀವಿ ನಾವು, ಒಂಥರ ಕ್ಲೋಸಿಂಗ್ ತರ ಇದೆ. ಬಟ್ ಈ ಸಮಯದಲ್ಲಿ ಬಂದು ಒಂದು ಈ ತರ ಒಂದು ಸಬ್ಜೆಕ್ಟ್ ಗೆ ನೀವು ಸ್ಫೂರ್ತಿ ನೀಡ್ತಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಂಗೀತ ಅಂತ ಬಂದಾಗ ಆಬ್ವಿಯಸ್ಲಿ ಇವತ್ತು ಆಡಿಯೋ ಲಾಂಚ್, ಕಂಗ್ರ್ಯಾಚುಲೇಷನ್ ಸರ್. ಎರಡ್ ಸಾಂಗು ಕೇಳಿದೆ, ಎಸ್ ವಿ ಬಿ ಅವರ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ, ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ. ನಿಮ್ಮ ಇದು ಫಸ್ಟ್ ಮ್ಯೂಸಿಕ್ ಕಂಪೋಸಿಷನ್ ಅಲ್ಲ? ಓಕೆ, ಸೂಪರ್. ಯಾ, ಬಟ್ ಆದ್ರೂ ಎಸ್ ಪಿ ಬಿ ಸರ್ ನಿಮ್ ಜೊತೆ ನಿಮ್ಮ ಒಂದು ಕಾಂಪೋಸಿಷನ್ ಗೆ ಹಾಡಿದ್ದಾರೆ ಅಂದ್ರೆ ಐ ಗೆಸ್ ಇಟ್ಸ್ ಅ ಬ್ಲೆಸ್ಸಿಂಗ್. ಯಾಕಂದ್ರೆ ನಂದು ಒಂದು ಆಸೆ ಇತ್ತು, ಆ ಆಸೆನೂ ಪೂರೈಸಿತು. ಐ ಮೀನ್ ನನ್ನ ಪ್ರೀವಿಯಸ್ ಸಿನಿಮಾ ಕಬ್ಬು ಮುಚ್ಚಿಲಿ ಎಸ್ ಪಿ ಬಿ ಸರ್ ಹಾಡಿದ್ರು. ಸೊ ಎಲ್ಲರಿಗೂ, ಪ್ರತಿಯೊಬ್ಬ ನಟನ್ಗೂ, ಪ್ರತಿಯೊಬ್ಬ ಮ್ಯೂಸಿಕ್ ಕಂಪೋಸರ್ಗೂ ಈ ಒಂದು ಆಸೆ ಇರುತ್ತೆ. ಅಂಡ್ ಇವತ್ತು ಆಕ್ಟರ್ಸ್ ಬಗ್ಗೆ ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ನನ್ನ ಸಿನಿಮಾ ನೋಡಿಲ್ಲ, ಬಟ್ ಐ ಆಮ್ ಶೋರ್ ಆ ಫುಟೇಜ್ ಅಲ್ಲಿ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಅವರು ಮನೋಜ್ ಬಿಡಲ್ಲ, ನನ್ ಗೊತ್ತು ಅವ್ರ ಹೇಗೆ ಅಂತ ಪರ್ಫಾರ್ಮೆನ್ಸ್ ನ ತೆಗೀತದೆ. ಸೊ ಸಿನಿಮಾ ನೋಡಕ್ ಕಾಯ್ತಾ ಇದೀನಿ, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಗುಪ್ತಾ ಸರ್, ರಿಲೀಸ್ ಹೆಲ್ಪ್ ಮಾಡ್ತಿದ್ದಾರೆ, ಬಹಳ ದೊಡ್ಡ ವಿಷಯ. ನಾವ್ ಏನೇ ಮಾಡ್ಲಿ ಹೊರಗ್ ಬಂದಿದ್ದಾದ್ರೆ ಏನ್ ಪ್ರಯೋಜನ ಇದೆ? ಈ ತರ ಸುಮಾರು ಒಳ್ಳೆ ಚಿತ್ರಗಳು ಕ್ಯಾನಲ್ ಹಂಗೆ ಉಳ್ಕೊಂಬಿಟ್ಟಿರುತ್ತೆ, ಹೊರಗ್ ಬಂದ್ರೆ ಜನಕ್ಕೆ ಗೊತ್ತಾಗೋದು, ಈ ಒಂದು ಅವೇರ್ನೆಸ್ ಬಗ್ಗೆ ಗೊತ್ತಾಗೋದು. ಅಂಡ್ ಆಬ್ವಿಯಸ್ಲಿ ಆಲ್ ದ ಡಾಕ್ಟರ್ಸ್, ಮ್ಯಾಮ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಅಂಡ್ ಗ್ರೇಸಿಂಗ್ ದಿಸ್ ಒಕೇಶನ್. ಅಂಡ್ ಎಲ್ಲರಿಗೂ ನಮಸ್ಕಾರ, ದಯವಿಟ್ಟು ಮತ್ತೊಮ್ಮೆ ಎಲ್ಲರನ್ನು ಕರೀರಿ ಸಿನಿಮಾ ಥಿಯೇಟರ್ಸ್ ಗೆ. ಆಬ್ವಿಯಸ್ಲಿ ಸೇಫ್ ಆಗಿ ಸಿನಿಮಾ ನೋಡೋಣ, ಅಂಡ್ ಸೇಫ್ ಆಗಿ ಮನೆಗೆ ಸೇರ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಮೇಡಮ್ ಕ್ಯಾಮ್ರಾ ಈ ಕಡೆ ಇದೆ, ಇನ್ನು ಇಬ್ಬರಿಗೆ ಕಣ್ಣಿನ ದೃಷ್ಟಿ ಕೊಡಬಹುದು. ನಾರ್ಮಲ್ ಆಗಿ ಒಂದ್ಸತಿಗೆ ಒಂದ್ ಕಣ್ಣೇ ಆಪರೇಟ್ ಮಾಡೋದು, ಹಂಗಾಗಿ ಎರಡ್ ಕಣ್ ದಾನ ಬಂದಿದ್ರು ಇಬ್ರು ಇನ್ನು ಪೇಷಂಟ್ ವೇಟಿಂಗ್ ಲಿಸ್ಟ್ ಅಲ್ಲಿ, ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇದೆ ಅಂತ ನಾನು ಈ ಮೂವಿ ನೋಡ್ ತಕ್ಷಣ ಹೇಳಿದೀನಿ. ಎವ್ರಿಥಿಂಗ್ ಅಂದ್ರೆ ಸೊಸೈಟಿಲಿ ನಮ್ಗೆ ಕ್ಯಾಟ್ಲಿಸ್ಟ್ ಗಳು ಬೇಕು, ಅಂದ್ರೆ ಇದ್ರ ಬಗ್ಗೆ ಮಾತಾಡೋರ್ ಬೇಕು. ಅದನ್ನ ಈ ಸಮಾಜ ಈ ಮೂವಿಲಿ ತೋರಿಸಿದೀರಾ ನೀವು, ಯಾವ ರೀತಿ ಒಂದ್ ಚಿಕ್ಕ ಹುಡುಗ ಅವನ್ ತಂಗಿಗೋಸ್ಕರ ಯಾವ ರೀತಿ ಮಾಡಕ್ಕೆ ಪೂರ್ತಿ ಒಂದ್ ಹಳ್ಳಿಯ ಸಮಾಜವನ್ನೇ ಹೆಂಗೆ ಪರಿವರ್ತನೆ ಮಾಡ್ತಾನೆ ಅಂತ. ಇದೇ ರೀತಿ ಸುಮಾರು ಕನ್ಯಾಕುಮಾರಿಯಲ್ಲೂ ಇದೇ ತರ ಒಂದ್ ವಿಲೇಜ್ ಇದೆ. ಅಲ್ಲೇನಾಗುತ್ತಂದ್ರೆ ಒಂದು ಡೆತ್ ಆದ ತಕ್ಷಣ ದೇ ಚರ್ಚ್ ಗೆ ಹೋಗ್ಬಿಟ್ಟು ಬೆಲ್ ಹೊಡಿತಾರೆ, ಅಂದ್ರೆ ಹಳ್ಳಿಯವ್ರಿಗೆ ಎಲ್ಲಾರ್ಗು ತಿಳಿದೋಗುತ್ತೆ ಒಂದ್ ಒಬ್ರು ಮೃತಪಟ್ಟಿದ್ದಾರೆ ಈ ಹಳ್ಳಿಲಿ ಅಂತ. ಇದರೆಲ್ಲ ಪೂಜೆ ಪುನಸ್ಕಾರ ಮತ್ತೆ ಆ ಮನೆಗೆ ಹೋದ ತಕ್ಷಣ ಅಲ್ಲಿರೋ ಯುವಕರೆಲ್ಲ ಸೇರ್ಬಿಟ್ಟು ಪಕ್ಕದ ತಿರುವನಹಳ್ಳಿಯಲ್ಲಿ ಇರೋ ಹಾಸ್ಪಿಟಲ್ ಟೀಮ್ ಅನ್ನ ಕರ್ಕೊಂಡು ಬಂದು ಕಣ್ಣಿನ ದಾನ ಮಾಡಿಸ್ತಾರೆ. ಸೊ ಇದು ಒಂದು 10 ವರ್ಷದಿಂದ ನಡೀತಾ ಇದೆ, ಮತ್ತೆ ಒಂದು 230 ಕಣ್ಗಳು ಜನರ ಕಣ್ಗಳು ಅವರು ಆ ರೀತಿ ಮಾಡಿದ್ದಾರೆ. ಇದ್ರ ಉದ್ದೇಶ ಅಷ್ಟೇ, ನಾವು ಔಟ್ ಆಫ್ 1000 ಅಂದ್ರೆ 8 ಡೆತ್ಸ್ ಪರ್ 1000 ಪೀಪಲ್ ಆದ್ರೂ ವಿ ನೀಡ್ ಅಬೌಟ್ 2 ಲ್ಯಾಕ್ ಕಾರ್ನಿಯಾಸ್, ಅಂದ್ರೆ ಇದು ಪಾರದರ್ಶಕ ಪಟಲ ಕಾರ್ನಿಯಾ ಅನ್ನೋದನ್ನ, ನಮ್ಗೆ 2 ಲಕ್ಷ ಕಣ್ಗಳು ಬೇಕು ಟು ಓವರ್ಕಮ್ ದ ಕಾರ್ನಿಯಲ್ ಬ್ಲೈಂಡ್ನೆಸ್. ಸೊ ಹಿಂಗಾಗಿ ಪ್ರತಿಯೊಬ್ರು ವೃದ್ಧರು ಕಣ್ಣನ್ನ ಸುಡದೆ ಮಣ್ಣು ಮಾಡದೆ ಕೊಟ್ರೆ ಇದರಿಂದ ಎಷ್ಟು ಜನ ಕಾರ್ನಿಯಲ್ ಬ್ಲೈಂಡ್ನೆಸ್ ನ ನಾವು ಕ್ಲಿಯರ್ ಮಾಡಬಹುದು ಅಂತ ಒಂದು ಮೆಸೇಜ್ ಅನ್ನ ಈ ಮೂವಿಲ್ ಅಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಾವು ಹೇಳೋದು ಇಷ್ಟೇನೆ, ನೀವು ಮೂವಿ ನೋಡಿ. ಅಂಡ್ ಒನ್ ಮೋ ವೆರಿ ಇಂಪಾರ್ಟೆಂಟ್ ಥಿಂಗ್ ದೇ ಶೋನ್ ದಿಸ್ ಮೂವಿ ಇಸ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ದ ಎಲ್ಡರ್ಸ್ ಟ್ರೈಯಿಂಗ್ ಟು ಚೇಂಜ್ ದ ಸೊಸೈಟಿ, ಇಟ್ಸ್ ಅ ಯಂಗ್ ಪರ್ಸನ್ ಹೂಸ್ ಟುಮಾರೋಸ್ ಸಿಟಿಸನ್ ಅಫ್ ಕೋರ್ಸ್. ಸೊ ಒಂದು ಚಿಕ್ಕ ಹುಡುಗ ಹೆಂಗೆ ಅವ್ರ ಸಮಾಜಕ್ಕಾಗ್ಲಿ ಮತ್ತೆ ಎಲ್ಲದರಲ್ಲೂ ತಿಳ್ಸಕ್ಕೆ ಅವ್ರ ಸ್ಕೂಲ್ ಟೀಚರ್ ಮೂಲಕ ಮತ್ತೆ ಅವ್ರ ಹಳ್ಳಿಯಲ್ಲಿರೋ ಹಿರಿಯರ ಮೂಲಕ ಮಾಡ್ತಾರೋ, ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಲೈಕ್ ಗುರುಜಿಗಳಾಗ್ಬೋದು ಇವರೆಲ್ಲಾನು, ಅಂದ್ರೆ ಮೂಢನಂಬಿಕೆಗಳು ಹಲವಾರು ಇದೆ ನಮ್ಮ ಸಮಾಜಕ್ಕೆ, ಯಾವ ರಿಲಿಜನ್ ಅಲ್ಲಾದ್ರೂ ಮೂಢನಂಬಿಕೆಗಳು ಹಲವಾರು ಇದೆ. ಈ ಮೂಢನಂಬಿಕೆಗಳನ್ನ ಬಿಟ್ಟು ಪ್ರತಿಯೊಂದು ಯಾವ ಐ ಥಿಂಕ್ ಬಿ ಇಟ್ ಎನಿ ರಿಲಿಜನ್ ಐ ಥಿಂಕ್ ಚಾರಿಟಿ ಇಸ್ ಆಲ್ವೇಸ್ ಎನ್ಕರೇಜ್. ಸೊ ದಿಸ್ ಆಕ್ಟ್ ಆಫ್ ಡೊನೇಷನ್ ಇಸ್ ಅನ್ ಆಕ್ಟ್ ಆಫ್ ಚಾರಿಟಿ. ಸೊ ಲೆಟ್ಸ್ ಆಲ್ ಎನ್ಕರೇಜ್ ದಿಸ್ ಅಂಡ್ ಐ ವಿಶ್ ದ ಆಲ್ ಸಕ್ಸಸ್ ಟು ದಿಸ್ ಮೂವಿ. ಅಂಡ್ ನಾನು ಹೇಳೋದು ಒಂದೇ ಒಂದು ಒನ್ ಮೋರ್ ಸ್ಮಾಲ್ ಥಿಂಗ್ ಇಸ್ ಟ್ರೈ ಅಂಡ್ ಗೆಟ್ ಇಟ್ ಸ್ಕ್ರೀನ್ ಇನ್ ಎವ್ರಿ ಸ್ಕೂಲ್.
ಸಮ್ ಸ್ಕೂಲ್ಸ್ ಅಲ್ಲಿ ತೋರಿಸಿದ್ರೆ ಐ ಥಿಂಕ್ ಚಿಲ್ಡ್ರನ್ ವಿಲ್ ಬಿಕಮ್ ದ ಬಿಗ್ಗೆಸ್ಟ್ ಕ್ಯಾಟಲಿಸ್ಟ್ ಇನ್ ದ ಸೊಸೈಟಿ ದೇ ಕ್ಯಾನ್ ಸ್ಪ್ರೆಡ್ ದ ಮೆಸೇಜ್ ಮೋರ್ ಥ್ಯಾಂಕ್ ಯು ಬಿ ರೆಡಿ ಟು ಪ್ಲೇಜ್ ಇಲ್ಲೇನಾಗುತ್ತೆ ನೇತ್ರದಾನ ಮಾಡಬೇಕಾಗಿರೋದು ನಮ್ಮ ಮರಣದ ನಂತರನೇ ಆರ್ ವೆನ್ ವಿ ಡೂಯಿಂಗ್ ಆರ್ಗನ್ ಡೊನೇಷನ್ ಮಾಡೋದು ಯಾವ ಸ್ಥಿತಿ ಇಲ್ಲಂದ್ರೆ ವೆನ್ ಬ್ಲಡ್ ಸರ್ಕ್ಯುಲೇಷನ್ ಇರೋದು ಬಟ್ ದೇ ಆರ್ ಡಿಕ್ಲೇರ್ಡ್ ಬ್ರೇನ್ ಡೆಡ್ ಆ ಟೈಮ್ ಅಲ್ಲೂ ತಗೋಬಹುದು ಅಂದ್ರೆ ಈ ಬದುಕಿರುವಾಗ ಕೊಡದೇ ಇರೋದು ಈ ಮುಖ್ಯವಾದ ಆರ್ಗನ್ನ ವಿ ಕ್ಯಾನ್ ಗಿವ್ ಇಟ್ ಆಸ್ ಸೂನ್ ಆಸ್ ವಿ ಡೆಡ್ ಪ್ಲೆಜಿಂಗ್ ಫಾರ್ಮ್ಸ್ ಇರುತ್ತೆ ಸೊ ಪ್ಲೆಜ್ ಫಾರ್ಮ್ ಮಾಡಿದ್ರೆ ನಮ್ಮ ನಾವು ತೀರ್ಕೊಂಡ್ಮೇಲೆ ನಮ್ಮ ರಿಲೇಟಿವ್ಸ್ ದೇ ಕ್ಯಾನ್ ದೇಲ್ ಹ್ಯಾವ್ ದ ನಂಬರ್ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಪ್ಲೆಜ್ ಮಾಡಿದ ತಕ್ಷಣ ಈಚ್ ಆಫ್ ಅಸ್ ವಿಲ್ ಗೆಟ್ ಅ ಡೋನರ್ ಕಾರ್ಡ್ ಸೊ ಆ ಕಾರ್ಡ್ ಇಫ್ ವಿ ಆರ್ ಕ್ಯಾರಿಂಗ್ ಇಟ್ ಎನಿವೇರ್ ವೇರ್ ಎವರ್ ಡೆತ್ ಹ್ಯಾಪನ್ಸ್ ದೇ ಕ್ಯಾನ್ ಕಾಲ್ ದ ನಿಯರೆಸ್ಟ್ ಐ ಸೆಂಟರ್ ಡ್ಯೂರೇಷನ್ ಐಡಿಯಲ್ ಇಸ್ ವಿತ್ ಇನ್ 6 ಅವರ್ಸ್ ಆಫ್ ಡೆತ್ ಫಾರ್ ಅ ಗುಡ್ ಕಾರ್ನಿಯಾ ಅಂದ್ರೆ ಈಗ ಚಿಕ್ಕವ್ರಿಗೆ ಹಾಕಕ್ಕೆ ವಿ ನೀಡ್ ಅ ಗ್ರೇಡ್ ಎ ಕಾರ್ನಿಯಾ ಅಂತೀವಿ ಆ ರೀತಿ ಬಟ್ ನೋ ಐ ವಿಲ್ ಗೆಟ್ ವೇಸ್ಟೆಡ್ ಯಾವ್ದಕ್ ಆಗದೆ ಇದ್ರು ಇಟ್ ವಿಲ್ ಸ್ಟಿಲ್ ಬಿ ಯೂಸ್ ಫಾರ್ ರಿಸರ್ಚ್ ಸೊ ನೋ ಆರ್ಗನ್ ವಿಲ್ ಎವರ್ ಗೋ ವೇಸ್ಟ್ ಎಲ್ಲಾ ಕ್ವಶನ್ ಗೂ ಫಿಲಮ್ ಅಲ್ಲಿ ಆನ್ಸರ್ ಇದೆ ಹೌದು ತುಂಬಾ ಸ್ಟ್ರೆಸ್ ಮಾಡಿ ಮಾಡಿ ಹೇಳಿದ್ದಾರೆ ದ ಬ್ಯೂಟಿ ಆಫ್ ದ ಮೂವಿ ಇಸ್ ಎಸ್ ಎವ್ರಿ ಸ್ಟೆಪ್ ಒಂದ್ ನಿಮಿಷನು ಬೇಜಾರಾಗದೆ ಪ್ರತಿಯೊಂದಲ್ಲೂ ಎವ್ರಿ ಆಕ್ಟರ್ ಹ್ಯಾಸ್ ಎನಾಕ್ಟೆಡ್ ವಿತ್ ಸೋ ಮಚ್ ಎಮೋಷನ್ ಹಿಂಗೆ ಬಣ್ಣದಲ್ಲಿ ಪೂರ್ತಿ ಎಮೋಷನ್ಸ್ ಇದೆ ಅನ್ನೋದನ್ನ ಪ್ರತಿಯಾಗಿ ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ ರಾಜ್ಕುಮಾರ್ ಅಭಿಮಾನಿಗಳು ಅದೇ ಕಣ್ಣನ್ನು ಹುಡುಕ್ತಾ ಇದ್ದಾರೆ ನಾವು ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ನಮ್ಮ ಕಂಪನಿದವು ನಾವು ಮುಂಚೆನೂ ಒಂದು ಫಿಲ್ಮ್ಗೆ ಮಾಡಿದವು ಯಾವುದೇ ಫಿಲ್ಮ್ ಅದು ನಾಗತಿ ಚಂದ್ರಶೇಖರ್ ಅಮೃತ ಹಾರೆ ಅವನ್ನ ಸ್ಪಾನ್ಸರ್ ಮಾಡಿದ್ವಿ ಹಿಟ್ ಆಗೋಯ್ತು ಸರ್ ಈ ತರ ನಾವು ಯಾವ್ದೋ ಒಂದು ರೀತಿಯಲ್ಲಿ ಮಾಡೋದು ಸರ್ ನಾಗೇಂದ್ರ ಅವರು ಒಂದು ಯಾವ್ದೋ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅದ್ರ ಮೂಲಕ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಈ ತರ ಸಿನಿಮಾ ತೆಗಿತಾ ಇರೋ ಅಂತ ಹೇಳಿದ್ರು ಆರ್ ತಿಂಗಳ ಮುಂಚೆ ನಾನು ಹೇಳಿದ್ದೆ ತೆಗೋವಾಗ ನಮ್ಮನ್ನು ಖಂಡಿತ ಕರೀಬೇಕು ಅಂತ ಸರ್ ಆಯ್ತು ಅಂತ ಇನ್ವಿಟೇಷನ್ ಬಂತು ಈಗ ನಾನು ಆ ಫಿಲಮು ನೋಡಿದ್ರೆ ಇವತ್ತು ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ನನಗೆ ಶಕ್ತಿ ಇಲ್ಲ ಅಂದ್ರೆ ಜಾತಸ್ಯ ಮರಣಂ ಧ್ರುವಂ ಬದುಕ ಹುಟ್ಟೋದೆಲ್ಲ ಸಾಯೋದೆ ಆದ್ರೆ ಒಂದು ಕ್ವಶನ್ ನಾವು ಅನ್ಕೊಳ್ತೀವಿ ನಾವೇನು ಸಾಧನೆ ಮಾಡಿದ್ವಿ ನಾವೇನು ಸೊಸೈಟಿಗೆ ಕೊಟ್ಟಿದ್ದೀವಿ ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಥವಾ ಜನಗಳಿಗೆ ನಾವೇನು ಕೊಟ್ಟಿದ್ದೀವಿ ಅಂತ ಒಂದು ಕ್ವಶನ್ ಹಾಕೊಳ್ತೀವಿ ನಾವು ಆವಾಗ ಜೀರೋ ಬರುತ್ತೆ ನಾವು ಬದುಕೋದ್ರಲ್ಲೇ ಸರಿ ಹೋಗುತ್ತೆ ಆದ್ರೆ ದೇವರು ಕೊಟ್ಟಿರೋದು ನಾವು ಸಂಪಾದನೆ ಮಾಡಿಕೊಡೋದು ಬೇರೆ ಆದ್ರೆ ದೇವರು ನಮ್ಗೆ ಕೊಟ್ಟಿರೋ ಮತ್ತೆ ದೇವರ ತರ ಇರೋ ಜನಗಳು ಕೊಟ್ಟೋದು ಬೇರೆ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ದುಡ್ಡು ಕೊಡ್ತೀವಿ ಆದ್ರೆ ನಮ್ಮ ದೇಹ ಕೊಟ್ಟಿರೋದು ಭಗವಂತ ಆದ್ರೂ ಇನ್ನೊಬ್ಬರು ಸಹಾಯ ಮಾಡೋದ್ರಲ್ಲಿ ಅದು ಎಷ್ಟು ಲಾಭ ಇದು ನಿಮಗೆ ಗೊತ್ತಾಗಬೇಕು ಆಮೇಲೆ ಆ ಫಿಲ್ಮ್ ಅಲ್ಲಿ ಪ್ರತಿಯೊಂದು ಸೀನು ಪ್ರತಿಯೊಂದು ವರ್ಡ್ ಅಷ್ಟು ಕುತೂಹಲವಾಗಿರುತ್ತೆ ಒಂದು ಕ್ಷಣನೂ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ ಸರಿ ಇಂಟರ್ವಲ್ ಬಂತು ಇಂಟರ್ವಲ್ ಆದ್ಮೇಲೆ ಜನರೆಲ್ಲ ಯಾರಾದ್ರೂ ಆಚೆ ಹೋಗ್ಬಿಡ್ತಾರೆ ಏನು ಸಿನಿಮಾ ಚೆನ್ನಾಗಿಲ್ಲ ನೋಡಿದ್ರೆ ಒಬ್ಬರಾದ್ರೂ ಹೋಗಿಲ್ಲ ಎರಡನೇದು ಒಬ್ಬರ ಮುಖದಲ್ಲೇನೋ ಮಾತಾಡಕ್ ಬಾಯಿನಲ್ಲಿ ಮಾತಾಡೋದು ಬರ್ತಾ ಇಲ್ಲ ಅಷ್ಟು ಫೀಲಿಂಗ್ಸ್ ಇದೆ ಲಾಸ್ಟ್ ನಲ್ಲಿ ಎಲ್ಲಾರು ಎದ್ದು ನಿಂತ್ಕೊಂಡು ಚಪ್ಪಲ್ ಹೊಡೆದ್ರು ಎಲ್ಲಾರು ಕೇಳಿದ್ರು ತುಂಬಾ ಚೆನ್ನಾಗಿದೆ ಫಿಲ್ಮ್ ಏನ್ ತುಂಬಾ ಚೆನ್ನಾಗಿದೆ ಅಂತ ಕೇಳೋಕ್ ಮುಂಚೆನೂ ಅವ್ರ ಮನಸ್ಸಿನ ನಾವೇನಪ್ಪ ನಾವ್ ಬದುಕಿದ್ ಏನ್ ಮಾಡಿರ್ವಲ್ಲ ಜನಗಳಿಗೆ ದೇಶಕ್ಕೆ ಏನ್ ಮಾಡಿರ್ವಲ್ಲ ಅಂತ ಈ ಫೀಲಿಂಗ್ ಬಂದ್ಬಿಡ್ತು ಜನಗಳಿಗೆ ಅಲ್ಲಿಂದ ಜನಗಳಿಗೆಲ್ಲ ಅಂದ್ರೆ ಒಂದು ಕಮರ್ಷಿಯಲ್ ದುಡ್ಡು ಮಾಡುತ್ತೆ ಅಲ್ಲ ದುಡ್ಡು ಮಾಡೋದನ್ನು ಪ್ಲಸ್ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೇಶಕ್ಕೂ ಅಷ್ಟೇ ಜನಗಳಿಗೂ ಅಷ್ಟೇ ಇದು ನಮ್ ಕರ್ತವ್ಯ ನಮ್ ಡ್ಯೂಟಿ ಆದ್ರಿಂದ ಈ ಫಿಲ್ಮ್ ಒಂದೊಂದು ಸೀನ್ ಮಾಡಿ ಆಮೇಲೆ ಆಕ್ಟರ್ಸ್ ಆಕ್ಟಿಂಗ್ ಈ ಮಕ್ಕಳಿದಾರಲ್ಲ ಸ್ವಲ್ಪ ದಯವಿಟ್ಟು ನಿಂತ್ಕೊಳ್ತಾರೆ ಮಕ್ಕಳೇ ಎಲ್ಲಿದ್ದಾರೆ ಇದು ಮಿಥುನ್ ಹಾಗೆ ಸೌಮ್ಯ ಪ್ರಭು ಇವರಿಬ್ಬರು ನಟರೆ ನೋಡಿದ್ರೆ ಒಂದ್ ಏನೋ ಒಂದು 20-30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಎಷ್ಟೋ ಕಷ್ಟಪಟ್ಟು ಅವಾರ್ಡ್ಗಳು ತಗೊಂಡಿದ ಮೇಲೆ ಇವರೇನು ಆಕ್ಟ್ ಮಾಡಿದ ಅಂತ ಅನ್ಸುತ್ತೆ ಅಷ್ಟು ಪರ್ಫೆಕ್ಟ್ನೆಸ್ ಇದು ನಾವು ಹೇಳೋದು ಏನು ಅದು ನಾವು ಅನ್ವಯಿಸ್ಲೇಬೇಕಷ್ಟೇ ಅಥವಾ ಹೇಳಬೇಕು ಆಗೋಣ ಸೊ ಪ್ರತಿಯೊಂದು ಆಕ್ಟರ್ ಅಷ್ಟೇ ಈ ಸಿನಿಮಾ ಎಲ್ಲರೂ ದಯವಿಟ್ಟು ನೋಡಬೇಕು ನಿಮ್ಗೆ ಮನಸ್ಸಿನಲ್ಲಿ ಬರುತ್ತೆ ನಾವು ಏನಾದ್ರೂ ದೇಶಕ್ಕೆ ಮಾಡಬೇಕು ಜನಗಳು ಮಾಡಬೇಕು ನಮ್ಮ ಕರ್ತವ್ಯ ಮಾಡಬೇಕು ಅಂತ ಒಂದು ಫೀಲಿಂಗ್ ಬರುತ್ತೆ ಇಷ್ಟೊತ್ತು ಮಾತಾಡಿದ್ರೆಲ್ಲ ಡಾಕ್ಟರ್ ಮೇಡಮ್ ಗುಪ್ತ ಸರ್
ಸೂರ್ಯ ಸರ್ ರೇಖಾ ಮೇಡಮ್ ಅವರು ಎಲ್ಲರೂ ಹೇಳಿದ್ರು ಸಿನಿಮಾ ನೋಡಿ ಅಂತ. ಅಂದ್ರೆ ಆ ಎಲ್ಲ ಹಿರಿಯರು ಎಲ್ಲಾ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಸಿನಿಮಾ ನೋಡಿ ಅಂತ ಹೇಳ್ತಾರಂದ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಸಿನಿಮಾಗ್ ಬೇರೆ ಏನು ಬಿಟ್ಟಿಲ್ಲ ಅಂತ. ಯಾಕಂದ್ರೆ ಈಗಿನ ಕಾಲದಲ್ಲಿ ಸಿನಿಮಾಗ್ ಹೋಗಿ ಅಂತ ಹೇಳೋದೇ ಕಷ್ಟ ಆಗಿದೆ ಅಂತ ಒಂದು ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾವನ್ನ ಎಲ್ಲರೂ ನೋಡಿ ಅಂತ ಸಪೋರ್ಟ್ ಮಾಡ್ತಾರಂದ್ರೆ ಅದೆಷ್ಟು ಮಹತ್ವ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಾಗಿದೆ. ಒಬ್ಬ ಆಂಗ್ಲ ಕವಿ ಹೇಳ್ತಾರೆ, ಕೇಳುವ ಸಂಗೀತಕ್ಕಿಂತ ಕೇಳದೆ ಇರೋ ಸಂಗೀತ ಬಹಳ ಸೊಗಸಾಗಿರುತ್ತೆ ಅಂತ. ಹಾಗೇನೆ ನಾವು ಕಣ್ಣಿರೋರು ಎಲ್ಲಾ ಬಣ್ಣಗಳನ್ನ ಎಲ್ಲಾ ಚಿತ್ರಗಳನ್ನ ಎಲ್ಲವನ್ನ ನೋಡ್ತೀವಿ ಪ್ರಪಂಚದ ಸೌಂದರ್ಯವನ್ನ. ಆದ್ರೆ ಕಣ್ಣಿಲ್ಲದೆ ಇರೋರು ಅವರು ನಮಗಿಂತ ಅದ್ಭುತವಾಗಿ ನೋಡ್ತಾರೆ ಅಂತ ಒಂದು ಮಾತಿದೆ. ಸೊ ಆದ್ರೆ ಈ ಚಿತ್ರದ ಮೂಲಕ ಅದು ಹೇಗೆ ನೋಡ್ತಾರೆ ಹೇಗೆ ನೋಡ್ಬೋದು ಮತ್ತೆ ಅವ್ರ ಕಷ್ಟ ನಷ್ಟಗಳೇನು ಅಂತ ತುಂಬಾ ಸೊಗಸಾಗಿ ತೋರಿಸಿದ್ದಾರೆ. ಇಲ್ಲಿ ಮೇಡಮ್ ಅವ್ರು ಹೇಳಿದ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಅದು ನಾನು ಮಾಡಿದ್ದಲ್ಲ, ನಿರ್ದೇಶಕರು ಮಾಡಿಸಿದ್ರು. ಯಾಕಂದ್ರೆ ಒಬ್ಬ ಕಲಾವಿದನ್ನ ಹೇಗೆ ತೋರಿಸ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ನನಗೆ ಹೇಳಿದ ಕತೆನ ನಾನು ಒಬ್ಬ ಕಾಮಿಡಿ ಆಕ್ಟರ್ ಗುರ್ಸ್ಕೊಂಡು ಅವ್ರಿಗೆ ಹೇಳಿದೆ, ಸರ್ ಇದು ತುಂಬಾ ಸೀರಿಯಸ್ ಕ್ಯಾರೆಕ್ಟ್ರು, ನಾನು ತೆರೆ ಮೇಲೆ ಬಂದ ತಕ್ಷಣ ನಾನು ಕಾಮಿಡಿಯಾಗಿ ನೋಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಸರ್, ನಿಮ್ಮ ಕತೆಗೆ ನಾನು ನ್ಯಾಯ ಒದಗಿಸ್ಬೋದಾ ಅಂತ ನನಗೆ ಅನುಮಾನ ಇದೆ ಸರ್, ಯೋಚನೆ ಮಾಡಿ ಅಂತ ಹೇಳಿದೆ. ಅವ್ರು ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ರು, ಇಲ್ಲ ಸರ್ ಈ ಕ್ಯಾರೆಕ್ಟರ್ ಮಾಡೇ ಮಾಡ್ತೀರಿ ಮಾಡಿ ಅಂತ. ಸೊ ಹಾಗಾಗಿ ಅದು ನಾನು ಮಾಡಿದ್ದಲ್ಲ, ಅವ್ರು ಮಾಡಿಸಿದ್ದು ಪ್ರತಿಯೊಂದು ಸೀನ್ ಅನ್ನು ಪ್ರತಿಯೊಂದು ಸೀನ್ ಅನ್ನು ಅವರು ಹೇಗೆ ಹೀಗೆ ಬರಬೇಕು ಹೀಗೆ ಮಾಡಬೇಕು ನೀವು ಅಂತ ತರಿಸಿದ್ದು. ಹಾಗಾಗಿ ಇದು ನಾನು ಮಾಡಿದ್ದಲ್ಲ, ಅವ್ರು ಮಾಡಿಸಿದ್ದು. ಮತ್ತೆ ನಿರ್ಮಾಪಕರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಮಾಡಿದ್ರು. ನನಗೆ ಹೇಳ್ತಿರ್ತಾರೆ ಪ್ರತಿ ಸಲ ಅವರು, ಬಹಳ ಸಪೋರ್ಟ್ ಮಾಡಿದ್ರಿ ಬಹಳ ಸಪೋರ್ಟ್ ಮಾಡಿದ್ರಿ ಅಂತ. ನಾನ್ ಸಪೋರ್ಟ್ ಮಾಡಿದ್ದಲ್ಲ, ನನಗೆ ಕೆಲಸ ಕೊಟ್ಟು ಅವ್ರು ಸಪೋರ್ಟ್ ಮಾಡಿದ್ರು ನನಗೆ ಬದುಕಕ್ಕೆ. ಹಾಗಾಗಿ ಅವ್ರು ಕೆಲಸ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಯಾವಾಗ್ಲೂ ಋಣಿಯಾಗಿರ್ತೀನಿ. ಅದರಲ್ಲೂ ಇಂಥದ್ದೊಂದು ಸಿನಿಮಾದಲ್ಲಿ ನನಗೆ ಮಾಡಕ್ಕೆ ಅವಕಾಶ ಕೊಟ್ಟರಲ್ಲ ಅದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ. ಸೊ ಈ ಭಾಗ್ಯ ನನಗೆ ಪದೇ ಪದೇ ಸಿಗ್ಲಿ. ಹಾಗೆ ಇವತ್ತು ಈ ಒಂದು ಚಿತ್ರದ ಆಡಿಯೋ ರಿಲೀಸ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಸೊ ಶ್ರೀನಿವಾಸ್ ಸರ್ ಅವರು, ಸೊ ಸಂಗೀತ ನಿರ್ದೇಶಕರು, ಜೊತೆಗೆ ಗಾಯಕರು, ಒಳ್ಳೆಯ ನಿರೂಪಕರು, ಕರ್ನಾಟಕ ಕಂಡಂತ ಒಳ್ಳೆಯ ನಿರೂಪಕರು ಅವರು. ಸೊ ಅವರ ಜೊತೆಗೆ ಮತ್ತೆ ಮನೋಜ್ ಕುಮಾರ್ ಅವರು, ನಾನು ಒಂದು ಸನ್ನಿವೇಶ ಹೇಳಲೇಬೇಕು ಇಲ್ಲಿ ಏನಂತಂದ್ರೆ, ಅವ್ರು ಎಷ್ಟು ಕಷ್ಟಪಟ್ಟರು ಅಂತ. ಅಂದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಕಷ್ಟ ಇರುತ್ತೆ ಸರ್ ನಮ್ಗೆ, ಸೂರ್ಯ ಸರ್ಗೆ ರೇಖಾ ಮೇಡಮ್ ಅವ್ರಿಗೆಲ್ಲ ಗೊತ್ತು ಸಿನಿಮಾ ಟೀಮ್ ಎಷ್ಟು ಕಷ್ಟಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಅವರು ಒಂದು ಮಳೆ ಸೀನು ಇಡೀ ರಾತ್ರಿ ಎಲ್ಲ ಮಾಡಬೇಕು, ಕೆಳಗಡೆ ಸೀನ್ ನಡೀತಾ ಇದೆ, ಅವ್ರ ಮೇಲ್ಗಡೆ ನಿಂತ್ಕೊಂಡು ಹೋಗಿ ಅವರೇ ನೀರ್ ಬಿಡ್ತಾರೆ ಮಳೆಗೆ, ತಿರ್ಗಾ ಓಡಿ ಬಂದು ಆಕ್ಷನ್ ಹೇಳ್ತಾರೆ, ತಿರ್ಗಾ ಹೋಗ್ಬಿಟ್ಟು ಮುಂದೆ ಮಳೆ ನೀರ್ ಬಿಡ್ತಾರೆ, ನಿರ್ಮಾಪಕರು ಒಂದ್ ಕಡೆ ನಿಂತ್ಕೊಂಡಿದ್ದಾರೆ, ನಿರ್ದೇಶಕರು ಒಂದ್ ಕಡೆ ನಿಂತ್ಕೊಂಡಿದ್ದಾರೆ, ಅವರೇ ಮಳೆ ಎಫೆಕ್ಟ್ ಎಲ್ಲ ಕೊಡೋದು ಮತ್ತೆ ಆಕ್ಟಿಂಗ್ ಹೇಳೋದು. ಅವ್ರ ಕಷ್ಟ ನೋಡ್ಬಿಟ್ಟು ಏನಪ್ಪ ಇವ್ರು ಇಷ್ಟೆಲ್ಲ ಕಷ್ಟ ಪಡ್ತಾವ್ರೆ, ನಾವ್ ಒಂದ್ ಆಕ್ಟ್ ಮಾಡಕ್ ಎಷ್ಟು ತೊಂದರೆ ತಗೋತೀವಲ್ಲ, ಇಡೀ ರಾತ್ರಿ ಸೀನ್ ಮಾಡಿದ್ದಾರೆ, ಇಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತ ಇದಕ್ಕೆ ಅಂತ ಅನಿಸ್ತು ನನಗೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಅದು ಬೇಕೇ ಬೇಕಿತ್ತು ಅಂತ ಅವ್ರು ಆಟ ಮಾಡಿದ್ಕೆ ಸಾರ್ಥಕತೆ ಇದೆ ಅಂತ ಅನಿಸ್ತು. ಸೊ ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೆ ಅವರ ಶ್ರಮಕ್ಕೆ ಇವತ್ತೊಂದು ನಿಜವಾಗ್ಲೂ ಒಂದು ಇದು ಸಿಕ್ಕಿದೆ, ಸಾರ್ಥಕತೆ ಸಿಕ್ಕಿದೆ. ಆ ಸಾರ್ಥಕತೆಯಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ ಅಂತ ನನಗೆ ಹೆಮ್ಮೆ ಆಗ್ತಾ ಇದೆ. ಇಂಥ ಸಾರ್ಥಕತೆ ನಿಮ್ಮೆಲ್ಲರ ಮುಂದೆ ನಾನು ಹಂಚ್ಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಅದೇ ನನ್ನ ಭಾಗ್ಯ. ಧನ್ಯವಾದ. ಹೇಳೋಷ್ಟು ದೊಡ್ಡವಳು ನಾನಲ್ಲ, ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಹುಶಃ ಅವರನ್ನ ನೋಡೋದೇ ಒಂದು ಸಂತೋಷ ನನ್ಗೆ. ನಿಜವಾಗ್ಲೇ ಹೇಳ್ತೀನಿ, ನಾನು ರೇಖಾ ಮೇಡಮ್ ಫ್ಯಾನು. ಮೇಡಮ್ ಬಗ್ಗೆ ಮೊನ್ನೆ ಕೇಳಿದೆ, ಸರ್ ಬಗ್ಗೆ ಕೇಳಿದ್ದೆ ನಾನು ಮೊನ್ನೆ ತಾನೇ. ಎಲ್ಲ ಏನೋ ಒಂದು ಕಣ್ಣಿಂದ ಹಿಂಗೆ ಬಂದಾಗ ಆಸ್ಪತ್ರೆ ಬಗ್ಗೆ ಹೇಳ್ತಾ ಇದ್ರು. ಇಂಥದೊಂದು ಹಾಸ್ಪಿಟಲ್ ಇದೆಯಾ ಅನ್ನೋ ತರ, ಯಾಕಂದ್ರೆ ಕಲಾವಿದರಲ್ಲೂ ನಾನು ಜಾಸ್ತಿ ಕಲಾವಿದರಿಗೆ ಜಾಸ್ತಿ ಅಂದ್ರೆ ಅದ್ರ ಪರವಾಗಿ ಜಾಸ್ತಿ ಮಾತಾಡ್ತೀನಿ. ಬೇರೆದೆಲ್ಲ ಸಿನಿಮಾದ ಬಗ್ಗೆ ಮಾತಾಡೋ ಅಂತ ಒಂದು ಅದು ಹೇಳಕ್ಕೆ ಆಗಲ್ಲ ಬಿಡಿ, ಎಲ್ಲ ದೊಡ್ಡ ದೊಡ್ಡವರು ಮಾತಾಡಿದ್ದಾರೆ. ಇವಾಗ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು ನೆಗೆಟಿವ್ ರೋಲ್ ಅಂತ. ನಾನು ಈ ಪಾಸಿಟಿವ್ ರೋಲ್ ನೆಗೆಟಿವ್ ರೋಲ್ ಅಂತಾರೆ, ಅದನ್ನ ಕೊಡ್ಬೇಕು ಅಂದ್ರೆ ಅದನ್ನ ನಾವು ಕಷ್ಟಪಟ್ಟು ತಗೋಬೇಕು ಅಂದ್ರೆ 8 ತಿಂಗಳು ಸೀರಿಯಲ್ಲೇ ಬಿಟ್ಬಿಟ್ಟೆ. ಯಾಕೆಂದ್ರೆ ನಾನು ಎಲ್ಲರೂ ನೆಗೆಟಿವ್ ಒಂದು ಸಾರಿ ಕ್ಲಿಕ್ ಆದ್ರೆ ಅಲ್ಲಿ ಮಾಡೋದು ಏನು ಇರಲ್ಲ, ಯಾಕೆಂದ್ರೆ ಅದು ನಮ್ ತವ್ರ ಮನೆ. ಒಂದ್ಸರಿ ನೆಗೆಟಿವ್ ಬಂದ್ಮೇಲೆ ಆ ಪಾತ್ರಕ್ಕೇನೆ ಫಿಕ್ಸ್ ಮಾಡ್ತಾರೆ ಸೀರಿಯಲ್ ಅಲ್ಲಿ. ಬೇರೆ ಜನನೂ ನೋಡಕ್ ಇಷ್ಟ ಪಡಲ್ವೋ ಅಥವಾ ಕಲಾವಿದರಿಗೆ ಪಾತ್ರಗಳು ಕೊಡೋದಕ್ಕೆ ಇಷ್ಟ ಇರಲ್ವಾ ನನಗ್ ಗೊತ್ತಿಲ್ಲ, ಅದು ಅದಕ್ಕೆ ಉತ್ತರ ಇಲ್ಲ ಇದುವರೆಗೂ. ಆದ್ರೆ ನಾನೊಂದು 8 ತಿಂಗಳು, ಎಲ್ರಿಗೂ ಗೊತ್ತು ಇಲ್ಲಿ ಎಲ್ಲ ಇದಾರೆ ಕಲಾವಿದರು, ಒಂದು ಸೀರಿಯಲ್ ಬಿಟ್ಟಾಗ ದುಡ್ಡಿಲ್ದೆ ನಾವು ಹೇಗಿರ್ತೀವಿ ಅಂತ ಹೇಳಿದ್ರೆ ಕೊನೆಗೆ ಯಾವ್ದು ಸಿಕ್ಕಿದ್ರು ಪರವಾಗಿಲ್ಲ, ಯಾವ್ದೊಂದು ಸಿಗ್ಲಪ್ಪ ಅನ್ನಿಸ್ಬಿಡುತ್ತೆ ಸಿನಿಮಾದಲ್ಲಿ. ಅಂತ ಟೈಮ್ ಅಲ್ಲಿ ನಾನ್ ರೆಡಿ ಇದ್ದೆ, ಒಂದು ಕೆಲಸ ಮಾಡಿದ್ರು ಸಿಗ್ಲಪ್ಪ, ಒಂದು ಪಾಸಿಟಿವ್ ರೋಲ್ ಮಾಡೋಣ, ಜಾಸ್ತಿ ಮೇಕಪ್ ಹಾಕಿ ಕಾಸ್ಟ್ಯೂಮ್ ಹಾಕಿ ಸಾಕಾಗೋಗಿದೆ ನನ್ಗೆ ಅಂತ. ಅಂತ ಟೈಮ್ ಅಲ್ಲಿ ಬಹುಶಃ ದೇವರು ಕೈ ಬಿಡಲ್ಲ ಅನ್ನೋದಕ್ಕೆ ನನ್ಗೆ ಪ್ರತಿ ಸರಿ ಪ್ರೂವ್ ಆಗಿದೆ ಬಿಡಿ. ಮನೋಜ್ ಸರ್ ಹೇಳಿದ್ರು, ಬಂದು ನೋಡಿದ್ರು, ನೋಡಿದ್ಮೇಲೆ
ನನಗೂ ಆ ದುಡ್ಡಿನ ಬಹಳ ಅವಶ್ಯಕತೆ ಅಂತ ನಾನು ಇವತ್ತಿಗೂ ಅವ್ರ ಹತ್ರ ಅದೇ ಹೇಳೋದು. ಸರ್, ನನ್ಗೆ ಆ ಟೈಮಲ್ಲಿ 5,000 ದೊಡ್ಡದು 10,000 ದೊಡ್ಡದು, ಬಟ್ ನನ್ಗೆ ತುಂಬಾ ಡಬಲ್ 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 ಕೊಟ್ಟರು ಪೇಮೆಂಟ್ ಹೇಳಲ್ಲ. ಆ ಟೈಮಲ್ಲಿ ಅದು ನನ್ಗೆ ದುಡ್ಡಿನ ಜೊತೆ ಕ್ಯಾರೆಕ್ಟರ್ ಇಷ್ಟ ಆಯ್ತು. ದುಡ್ಡು ನನ್ಗೆ ಸ್ವಲ್ಪ ಸಾಲ ಇತ್ತು, ಅದಕ್ಕೆ ಸರಿ ಹೋಯ್ತು. ಆ ಕ್ಯಾರೆಕ್ಟರ್ ನಂಗೆ ಇದು ಡೆಫಿನೆಟ್ ನಂಗೆ ಖಂಡಿತವಾಗ್ಲೂ ಒಂದು ತಿರುವು ಕೊಡುತ್ತೆ ಅನ್ಕೊಂಡ್ರೆ ಫೋನೇ ಮಾಡಿಲ್ಲ. ಕಾದು ಕಾದೆ 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 ತೂ ಏನೆಲ್ಲ ಕನ್ಸು ಕಟ್ಕೊಂಡೆ. ನನ್ಗೆ ಸ್ವಲ್ಪ ಕನ್ಸು ಕಾಣೋದು ಜಾಸ್ತಿ, ಭವಿಷ್ಯ ಕಲಾವಿದ್ರು ಕನ್ಸು ಕಾಣೋದು ಜಾಸ್ತಿನೇನ. ಒಂದು ಸಿನಿಮಾ ಕದ್ರು ನಾನೇ ಇರೋ, ಅಲ್ಲಿ ಯಾರು ಇರಲ್ಲ, ಹಾಗೆ ಹೀಗೆ ಏನೇನು ನೋಡಿದ್ರಲ್ಲೆಲ್ಲ ಉಲ್ಟಾಗಿರುತ್ತೆ. ಅದೇ ತರ ಇಲ್ಲೂ ನಂಗೆ ಕನ್ಸು ಕಂಡೇಟ್ ಅಂದ್ರೆ ಫೋನೇ ಬಂದಿಲ್ಲ. ಸರಿ, ಆಸ್ ಇಟ್ ಇಸ್ ಮೈಂಟೈನ್ ಅಂತೂ ಮಾಡೋಣ, ವಯಸ್ಸಂತೂ ಗೊತ್ತಾಗೋದು ಬೇಡ. ಅವ್ರಿಗೆ ಹಳೇದಾದ್ರು ನಾನು ಹೊಸದಾಗಿ ಇರೋಣ ಅನ್ಕೊಂಡು ವಾಕಿಂಗ್ ಮಾಡಿದೆ. ಅದನ್ನ ಮಾತ್ರ ನಾನು ಯಾವತ್ತೂ ಬಿಡ್ತಿರ್ಲಿಲ್ಲ. ಒಂದು ನನ್ಗೆ ಇತ್ತು, ಬಾಲಿವುಡ್ ಅಲ್ಲಿ ಮಾತ್ರ ಏನಕ್ಕೆ, ಅಲ್ಲಿಂದ ಮಾತ್ರ ಯಾಕೆ ಕರ್ಕೊಂಡ್ ಬರ್ತಾರೆ, ಇಲ್ಲೂ ಮೈಂಟೈನ್ ಮಾಡ್ತಾರೆ. ಮಾಡಿದವ್ರನ್ನ ನೀವು ತೆರೆ ಮೇಲೆ ತೋರಿಸಿದ್ರೆ ಮಾತ್ರ ತಾನೆ ಇನ್ನೊಬ್ಳಿಗೆ ಇನ್ಸ್ಪಿರೇಷನ್ ಬರೋದು. ನೋಡಕ್ಕೆ ಏನಮ್ಮ ಸಾಕಾಗಿ ಸ್ಮಾರ್ಟ್ ಆಗಿದ್ಯಾ ಅಂತ. ಆಮೇಲೆ ಯಾರು ಚಾನ್ಸ್ ಕೊಡಲ್ಲ. ಹೆಚ್ಚಿನ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಓ ಹಳೆ ಆರ್ಟಿಸ್ಟ್ ಅಂತ. ಸೊ ಅದನ್ನ ಎಲ್ಲೋ ಬೇಜಾರು. ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಯಾಕೆಂದ್ರೆ ನಾನು ಇರೋದೇ ಹೀಗೆ, ನನಗೆ ಮನಸ್ಸಲ್ಲಿ ಯಾವುದು ಆತರ ಎಲ್ಲ ಹೇಳಕ್ ಬರಲ್ಲ. ಸೊ ಹಾಗಾಗಿ ಇವರು ಫೋನೇ ಮಾಡಿಲ್ವಲ್ಲ, ಸರಿ ಎಸ್ ಇಟ್ ಇಸ್ ವಾಕಿಂಗ್ ಮಾಡ್ತಾ ಇದ್ದೆ, ಇರ್ಲಿ ಸ್ವಲ್ಪ ಚೆನ್ನಾಗಿ ಇನ್ನು ಮೈಂಟೈನ್ ಮಾಡೋಣ, ಇನ್ನು ಯಾವ್ದಾದ್ರು ಸಿಗ್ಬೋದು ಅಂತ. ಆ ಟೈಮಲ್ಲಿ ಅವ್ರು ಫೋನ್ ಮಾಡಿದ್ರು, ಮೇಡಮ್ ಯಾಕೋ ಸ್ವಲ್ಪ ದಪ್ಪ ಇದ್ದೀರಾ ಅನ್ಸುತ್ತೆ, ಸರಿ ಫೋಟೋ ಶೂಟ್ ಮಾಡಿ ಕಳಿಸ್ತೀರಾ ಅಂದ್ರು. ರವಕ್ಕ ಹೋಗ್ಬಿಟ್ಟು ಹೇಗೂ ನಾನು ಆಕ್ಟಿಂಗ್ ಕ್ಲಾಸ್ ಮಾಡ್ತಿರೋ ಕಾರಣ ಮನೇಲಿ ಕ್ಯಾಮ್ರಾ ಇತ್ತು, ಪಟ್ 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 ಅಂತ ಕಳಿಸ್ದೆ. ಮೇಡಮ್ ಎರಡು ಅದ್ರಲ್ಲೊಂದು ಎರಡು ಸ್ವಲ್ಪ ಸಣ್ಣ ಅನ್ಕೋದ ಅಂದ್ರು. ಹೆಚ್ಚು ನಾನು ಇಷ್ಟೇ ಇರೋದು ಅವತ್ತಿಂದನು. ಹಾ ಸರ್, ಸಣ್ಣ ಆಗ್ತೀನಿ ಅಂದೆ. ಅಂತ ಓಕೆ ಓಕೆ ಅಂತ ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿದ್ಮೇಲೆ ಸರಿ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಪಾತ್ರಕ್ಕೆ ಕರೆದ್ರು. ಅವತ್ತಿನ ದಿನ ಏನಂತ ಹೇಳಿದ್ರೆ ಏನೋ ಕನಸು ಕಟ್ಕೊಂಡು ಹೋದೆ. ಕ್ಯಾಬ್ ಅಲ್ಲಿ ಅರ್ಧ ಹತ್ತದೆ ಅಬ್ಬಾಯಿನಲ್ಲಿ ಶೂಟಿಂಗ್ವರೆಗೂ. ಮೇಡಮ್ ಶೂಟಿಂಗ್ ಮುಂದಕ್ಕೆ ಹೋಗಿದೆ ಅಲ್ವಾ ಅಂದು. ವಾಪಸ್ ಎಲ್ಲ ಲಗೇಜ್ ತಗೊಂಡ್ಬಂದು ಮನೇಲಿ ಇಟ್ಟೆ. ಏನಪ್ಪ ಇದು ಕರ್ಮ, ನಂಗೆ ಒಂದು ಸಿಗ್ತಾ ಇಲ್ಲ ಅಂತ ಮತ್ತೆ ಹೋದೆ. ಮತ್ತೆ ಹೋದಾಗ ಫಸ್ಟ್ ಡೇ ಅವರನ್ನು ನೋಡಿದಾಗ ಮಾತಾಡ್ತಾ ಇಲ್ಲ. ಕೆಲವು ಡೈರೆಕ್ಟರ್ ಇದ್ದಾರೆ, ರಿಯಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕ್ಯಾಮ್ರಾ ಮುಂದೆ ಹೋದ್ರೆ ಅವ್ರು ಯಾರು ಏನೋ ಗೊತ್ತಾಗ್ತಾ ಇಲ್ಲ, ಮಾತಾಡ್ತಿಲ್ಲ. ಭಯ ಡವ 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 ಅಂತ ಅವಾಗ ಶುರು ಆಯ್ತು ನನ್ಗೆ, ಏನಪ್ಪ ಇವ್ರು ಮಾತಾಡ್ತಿಲ್ಲ ಅಂತ. ಬಟ್ ಫಸ್ಟ್ ಶಾರ್ಟ್ ನಂದು ಮತ್ತು ಮಿಥುನ್ದು ಫುಲ್. ಇವಾಗ ನೀವು ಅಡಿಗೆ ಮನೆಯಲ್ಲಿ ಅದೊಂದು ಸೀನ್ ನೋಡಿದ್ರೆ ಅದು ಒನ್ ಶಾರ್ಟ್ ರೆಡಿನಾ, ರೆಡಿನಾ ಮೇಡಮ್, ರೆಡಿನಾ ರೆಡಿನಾ ಸ್ಪೆಕ್ಸಿಂಗ್ ಹಿಂಗ್ ಅನ್ನೋರು ಹಿಂಗ್ ಅನ್ನೋರು. ನಂಗೆ ಡವ ಡವ, ನಾನು ಅವ್ರ ದೇವರನ್ನೇ ಹೇಳ್ತಿದ್ರು. ಅದು ಅವ್ರ ಮುಖನೇ ನೋಡಿ, ಡೈರೆಕ್ಟರ್ ಮುಖ ಆರ್ಟಿಸ್ಟ್ ನೋಡಬಾರ್ದು. ನೋಡಿದ್ರೆ ಏನೋ ಹೇಳ್ತಾ ಇರ್ತಾರೆ ಚೇಂಜಸ್, ಅದಕ್ಕೆ ಮುಖನೇ ನೋಡಬಾರ್ದು. ನಮ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲಿ ನಾನು ಏನೋ ಅಮರ್ಸ್ತಿದ್ದೆ. ಕೊನೆಗೆ ಒಂದ್ ಶಾರ್ಟ್ ಮಾಡ್ಬಿಟ್ಟೆ. ಮಾಡಿದ್ಮೇಲೆ ಯಾಕೋ ಅದೇ ತರ ಹಳ್ಳಿ, ಅವ್ರು ಹೇಳಿಲ್ಲ ನನ್ಗೆ ಸೀರೆ ಇಲ್ಲೇ ಉಡ್ಬೇಕು, ಮತ್ತೆ ಮೇಕಪ್ ಮೇಕಪ್ ಮಾಡ್ತೀರಾ ಅಂದ್ರು ಲೈಟ್ ಆಗಿ. ಮೇಕಪ್ ಸವಸಣೆ ಬೇಡ ಸದ್ಯಕ್ಕೆ, ನಾನ್ ನೆಗೆಟಿವ್ ಅನ್ನೋದು ಗೊತ್ತಾಗ್ಬಾರ್ದು ಅನ್ಕೊಂಡು ಮೇಕಪ್ ಹಾಕಿಲ್ಲ. ಏನೋ ಕನ್ನಡಿ ನೋಡಿಲ್ಲ, ಹಿಂಗ್ ಹಿಂಗ್ ಮಾಡ್ಕೊಂಡು ಹೋದೆ. ಖುಷಿ ಪಟ್ರು. ನಂಗೆ ಎಷ್ಟು ಕಣ್ಣೀರ್ ಬಂದದ ಅವತ್ತು. ಇವತ್ತು ನಾನು ಹೇಳಿಲ್ಲ, ತುಂಬಾ ಒಂಥರ ತುಂಬಾ ಅಳುವಂತೂ ಇವತ್ತಿಗೂ ನಾನು ಹೇಳೋದಷ್ಟೇ. ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲೂ ಸೀರಿಯಲ್ ಅಲ್ಲಿ ತುಂಬಾ ಜನ ಒಳ್ಳೆ ಕಲಾವಿದರಿದ್ದಾರೆ. ಒಂದೇ ಪಾತ್ರಕ್ಕೆ ಅವರನ್ನ ಹಾಕಿ 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 ಅದೇ ಪಾತ್ರಕ್ಕೆ. ಕೆಲವು ಸಾರಿ ನಮ್ಗೆ ದುಡ್ಡು ಅವಶ್ಯಕತೆ ಇರುತ್ತೆ. ಹೆಚ್ಚಿನ ಕಲಾವಿದರಿಗೆ ತೃಪ್ತಿ ಇಲ್ಲ, ಎಲ್ಲ ದುಡ್ಡುಗೋಸ್ಕರನೇ ಮಾಡೋದು. ಫ್ಯಾಮಿಲಿ ಕಮಿಟ್ಮೆಂಟ್, ಮತ್ತೊಂದು ಇನ್ನೊಂದು ಯಾವ್ದು ಮಾಡ್ತಾ ಇಲ್ವಾ. ಹಂಗೆ ಏನೋ ಒಂದು ಹೇಳಿನೇ ಅರ್ಧ ಸತೋಗಿದ್ದಾರೆ ಹೆಚ್ಚಿನ ಕನ್ನಡ ಕಲಾವಿದರು. ಒಂದ್ ದಯವಿಟ್ಟು ನಾನು ನನ್ನ ಸಿನಿಮಾದ ಬಗ್ಗೆಗಿಂತ ನನ್ನ ಪಾತ್ರ ನೋಡಿ. ನನ್ಗೆ ಇವಾಗ ಡೈರೆಕ್ಟ್ರು, ಯಾಕಂದ್ರೆ ಮನೋಜ್ ಸರ್ ಅಂತ ಡೈರೆಕ್ಟ್ರು, ಯಾರನ್ನು ಬೇಕಾದ್ರು ಅಂತ ಡೈರೆಕ್ಟ್ರು ನಾನು ಹೇಳಿದ್ದು. ತುಂಬಾ ಜನ ಇದಾರೆ, ಇವನ್ ನಗವರ್ಣ ಸರ್ ಇರ್ಬೋದು, ನಂಗೆ ಕೆಲಸ ಕೊಟ್ಟವ್ರು ತುಂಬಾ ಜನ. ನನ್ನಂತ ಎಂತ ದಡ್ಡಿ ಕಲಾವಿದ್ರು ಇದ್ರು ಅವರು ಅವ್ರ ಕೈಯಲ್ಲಿ ಖಂಡಿತವಾಗ್ಲೂ ಆಕ್ಟ್ ಮಾಡ್ತಾರೆ. ಅಂದ್ರೆ ಕಲಾವಿದ್ರಿಗೂ ಅಷ್ಟೇ ಶ್ರದ್ಧೆ ಇರಬೇಕು ಆ ಪಾತ್ರಕ್ಕೆ, ದುಡ್ಡು ಆ ಟೈಮಲ್ಲಿ ಮಾತ್ರ. ಆಮೇಲೆ ಅಲ್ಲಿ ಫೆಸಿಲಿಟೀಸ್ ಇರಲ್ಲ. ಅವಾರ್ಡ್ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ ಕಷ್ಟ. ಯಾವಾಗ್ಲೂ ಕಲಾವಿದ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವ್ ಎಷ್ಟೇ ಗ್ರ್ಯಾಂಡ್ ಆಗಿ ಸೀರಿಯಲ್ ಅಲ್ಲಿ ಅಥವಾ ಸಿನಿಮಾದಲ್ಲಿ ದೊಡ್ಡ ಗ್ರ್ಯಾಂಡ್ ಆಗಿ ನಮ್ಗೆಲ್ಲ ಸಕ್ಸಸ್ ಕೊಟ್ಟಿರ್ತಾರೆ, ಬಟ್ ಅವಾರ್ಡ್ ಸಿನಿಮಾಗಳು ಮಾಡಿದಾಗ ಸ್ವಲ್ಪ, ಯಾಕಂದ್ರೆ ಆ ಡೈರೆಕ್ಟ್ರು ಬೆಳಿಗ್ಗೆಲ್ಲಿಂದ ಹುಡ್ಕಾಡಿದ್ರೆ ಹಾರ ಇಟ್ಕೊಂಡು ಮಣ್ಣೆಲ್ಲ ರಾಶಿ ಮಾಡ್ಬಿಟ್ಟು ಸಮಾಧಿ ತರ ಕಟ್ಟೋರು ಎಲ್ಲ ಅವರೇ ಕೆಲಸ ಮಾಡಿದ್ರೆ ಅವ್ರ ಮುಂದೆ ನಾನು ಸೊನ್ನೆ ಅಂತ ಅನಿಸ್ತು. ನಾವು ಹೆಲ್ಪ್ ಮಾಡುದು ಊಟ ಎಲ್ಲ ಬಡ್ಸಕ್ಕೆ. ಹಾಗೆ ನನಗೆ ಫಸ್ಟ್ ಆಕ್ಚುಲಿ ನಾನು ಡೈರೆಕ್ಟ್ ಅಂತ ಆಕ್ಷನ್ ಕೇಳಿದ್ದು ವಿಜಯ್ ಸುರೇಶ್ ಸರ್ಗೆ. ಸೊ ನಾನು ಏನೋ ಅಲ್ದಾಗಿದ್ದಾಗಿಂದನು ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಇಂಡಸ್ಟ್ರಿಯಲ್ಲಿ ನಾನು ಎಲ್ಲ ಕೆಲವು ಟೈಮ್ ಕಷ್ಟಗಳಿರ್ಬೋದು, ನಮ್ಮ ತಾಯಿ ಹೇಗೆ ನನಗೆ ಆಶೀರ್ವಾದ ಮಾಡ್ತಾರೆ, ಹಾಗೆ ವಿಜಯ್ ಸುರೇ ಅವ್ರ ತಾಯಿ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಪ್ರತಿ ಕೆಲಸದಲ್ಲೂ. ಪ್ರತಿ ಕೆಲಸದಲ್ಲೂ ನನಗೆ ಅವ್ರ ಜೊತೆಯಾಗಿರ್ತಾರೆ. ಸೊ ನಿನ್ನೆ ಫೋನ್ ಮಾಡಿ ಕರೆದಿದ್ದು, ನಾಳೆ ಇದ್ರ ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕೆ ಮೇಡಮ್ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರೆ ತುಂಬಾ ಥ್ಯಾಂಕ್ಸ್. ಹಾಗೆ ಸುಜಾತ ರಾಥೋಡ್ ಮೇಡಮ್ ನಿಮ್ಗೂ ಅಷ್ಟೇನೆ ತುಂಬಾ ಥ್ಯಾಂಕ್ಸ್. ಎಸ್ಪೆಷಲಿ ಗುಪ್ತಾ ಸರ್, ಯಾಕಂತಂದ್ರೆ
ನಾವು ಇಲ್ಲ ಸಿನಿಮಾ ರಿಲೀಸ್ ಮಾಡೋ ಪ್ರಯತ್ನದಲ್ಲಿ ಇದ್ವಿ. ಆದ್ರೆ ನಿರ್ಮಾಪಕರು ಬಿಕಾಸ್ ಕೋವಿಡ್ ಅನ್ನೋ ಸಂದರ್ಭಗಳಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದಾಗ ಸಿನಿಮಾನ ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಸಿನಿಮಾ ರಿಲೀಸ್ ಮಾಡ್ಲಿಕ್ಕೆ ಕೈ ಜೋಡಿಸಿದಿರಾ, ತುಂಬಾ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹೆಚ್ಚೇನು ಮಾತಾಡುವಂತದಿಲ್ಲ, ಅದಾಗ್ಲೇ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಆಲ್ರೆಡಿ ಸಮಯ ಆಗಿದೆ. ಒಂದೊಳ್ಳೆ ಪ್ರಯತ್ನ, ಒಂದೊಳ್ಳೆ ಸಿನಿಮಾ ಮಾಡಿದೀವಿ. ಸೊ ಇದರಲ್ಲಿ ನಂದೇನು ಇಲ್ಲ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ, ನಿಜವಾಗ್ಲೂ ನಂದೇನು ಇಲ್ಲ. ಸುಮಾರು ಈ ಸ್ಕ್ರಿಪ್ಟ್ ಹಿಡ್ಕೊಂಡು 5 ವರ್ಷದಿಂದ ವೇಟ್ ಮಾಡ್ತಿದ್ದೆ ಪ್ರೊಡ್ಯೂಸರ್ ಈ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ. 5 ವರ್ಷದಿಂದ ಬಹಳಷ್ಟು ಜನ ಪ್ರೊಡ್ಯೂಸರ್ಸ್ ಗೆ ಲೆಕ್ಕ ಇಲ್ಲ ಅಷ್ಟು ಜನ ಪ್ರೊಡ್ಯೂಸರ್ಸ್ ಗೆ ಇದೇ ಕಥೆಯನ್ನ ಹೀಗೆ ಹೇಳಿದ್ದೀನಿ, ಆದ್ರೆ ಯಾರು ಒಪ್ಪಿರ್ಲಿಲ್ಲ. ಮೊದಲನೇದಾಗಿ ನಮ್ಮ ವಿಜಯ್ ಕಲಾದಿಗಳ ಶ್ರೀನಿವಾಸ್ ಅವರು ಈ ಕಥೆನ ಇಲ್ಲ ಹೀಗೆ ಇದೆ ಒಂದ್ಸಲಿ ಹೇಳೋಣ ಅಂತ ಅವ್ರಿಗೆ ಒಂದ್ಸಲಿ ಹೇಳದೆ ಕೂರಿಸ್ಕೊಂಡು ಅವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ನಮ್ದಿ ಈಗ ಇಲ್ಲ ಈ ಸಿನಿಮಾ ಮಾಡೋಣ ಅಂತಂದ್ರು. ಅದಕ್ಕೆ ನಮ್ಮ ರಮೇಶ್ ಸರ್, ದೇವೇಂದ್ರ ಅವರು, ರವಿಯಣ್ಣ ಅವರು ಕೈ ಜೋಡಿಸಿದ್ರು. ಮಾತಾಡು ಮತ್ತೆ. ಹಲೋ ನಮಸ್ಕಾರ, ನನ್ನ ಹೆಸರು ಸೌಮ್ಯ ಪ್ರಭು. ನಂಗೆ ತುಂಬಾ ಇಷ್ಟ ಆಯ್ತು ನಮ್ಮ ಆಡಿಯೋ ರಿಲೀಸ್ ಗೆ ಬಂದಿದ್ದಕ್ಕೆ. ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಿತ್ರ. ಇದು ನನ್ನ ಮೊದಲನೇ ಚಿತ್ರ. ನಂಗೆ ನಮ್ಮ ತಂದೆ ತಾಯಿ ಆಶೀರ್ವಾದ, ಮತ್ತೆ ಡೈರೆಕ್ಟರ್ ಆಶೀರ್ವಾದ. ದಯವಿಟ್ಟು ಎಲ್ಲರೂ ಫಿಲಂ ನೋಡಿ, ಮತ್ತೆ ಎಲ್ಲಾರನ್ನೂ ಆರಿಸಿ. ಥ್ಯಾಂಕ್ ಯು.